ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ಅಜ್ಞಾನಂ ಜ್ಞಾನದೋ ವಿಷ್ಣುಃ ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸೈವೈಕೋ ಜನಾರ್ದನಃ. ಆನಂದವನ್ನು ಕೊಡೋದೂ ಕೂಡ ಒಂದು ಪರಮಾತ್ಮನ ಒಂದು ವೈಶಿಷ್ಟ್ಯ. ಯಾಕೆ ಅಂದರೆ ನಾವೆಲ್ಲ ಅಜ್ಞಾನಿಗಳು, ಅಜ್ಞಾನಿಗಳಿಗೆ ಜ್ಞಾನವನ್ನು ಪರಮಾತ್ಮ ಕೊಡ್ತಾನೆ, ಅವನು ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡ್ತಾನೆ. ಆಮೇಲೆ ಮೋಕ್ಷಕ್ಕೆ ಹೋದ ಮೇಲೆ ಅವರವರ ಯೋಗ್ಯತಾನುಸಾರವಾಗಿ ಏನು ಮೋಕ್ಷ ಅವರಿಗೆ ಆನಂದ ಬರಬೇಕು, ಆ ಸ್ವರೂಪ ಯೋಗ್ಯತೆಯನ್ನು ಅಭಿವ್ಯಕ್ತಿಗೊಳಿಸೋದು ಅದನ್ನು ಅವನೇ ಮಾಡೋದು. ಎಷ್ಟೋ ಜನ ಮುಕ್ತರಾದ ಮೇಲೆ ನಮಗೆ ಇನ್ನು ಪುನಃ ಇನ್ನೇನು ಯಾರ್ದೇನು ಅನುಗ್ರಹ ಬೇಡ, ಮುಕ್ತರಾಗಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ನಮಗೆ ನಮ್ಮ ಆನಂದ ನಮಗೆ ಅಭಿವ್ಯಕ್ತ ಆಗುತ್ತೆ ಅಂತ ಅನ್ಕೋಬೋದು. ಹಾಗಲ್ಲ, ಪ್ರತಿಯೊಬ್ಬರ ಜೀವ ಸ್ವರೂಪವೂ ಭಿನ್ನ ಭಿನ್ನ, ಭಿನ್ನ ಭಿನ್ನವಾದ ಸ್ವರೂಪ ಏನಿದೆ ಅವರ ತಕ್ಕಂತೆ ಅವ್ರು ಸರಿಯಾದ ಆನಂದವನ್ನು ಕೊಡಬೇಕು, ಅಭಿವ್ಯಕ್ತಿಗೊಳ್ಳಬೇಕು. ಇದು ಕೂಡ ದೊಡ್ಡ ಕಾರ್ಯ, ಅದನ್ನು ಕೂಡ ಪರಮಾತ್ಮ ಕೊಡ್ತಾನೆ ಎಂಬುದಾಗಿ ಅಲ್ಲಿ ಹೇಳಿದರು. ಯದುಕ್ತಂ ನ ಕಾರ್ಯ ಮೋಕ್ಷ ಕಿಂತು ಪ್ರಾಚೀನೇಶು ಮಿಥ್ಯಾಜ್ಞಾನಾದಿಷು ನಿವೃತ್ತು ಕಾರಣಾಭಾವಾದೇವ ಉತ್ತರ ಪ್ರವಾಹ ಅನುತ್ಪಾದ ಮಾತ್ರಂ ಅಂತ. ಅಂದರೆ ಯದುಕ್ತಂ ಕಾರ್ಯ ಎಂಬತಕ್ಕಂತಹದ್ದು ಮೋಕ್ಷ, ನಾ ಕಾರ್ಯ ಮೋಕ್ಷ, ಮೋಕ್ಷವನ್ನು ಯಾವತ್ತೂ ಮಾಡಿಗೆ ಬರುವುದಿಲ್ಲ. ಯಜ್ಞ ಆದರೆ ಮಾಡಬಹುದು, ಕಾರ್ಯ ಸಂಧ್ಯಾ ವಂದನೆ ಕಾರ್ಯ, ಭೋಜನ ಕಾರ್ಯ, ಆದರೆ ಮೋಕ್ಷವನ್ನು ಮಾಡಿ ಸಾಧ್ಯ ಏನು? ತಯಾರಾಗಿದೆ ಸಿದ್ಧ ಮೋಕ್ಷ ಎಂಬುದು. ಮತ್ತಾಗಾದರೆ ಮೋಕ್ಷ ಅಂದರೆ ಏನದು? ಪ್ರಾಚೀನಿಷು ಮಿಥ್ಯಾಜ್ಞಾನಾದಿಷು, ಹಿಂದೆ ಹಿಂದೆ ಇರುವ ಪ್ರಾಚೀನ ಅಂದರೆ ಹಿಂದೆ ಹಿಂದೆ ಇರುವ ಮಿಥ್ಯಾಜ್ಞಾನಾದಿಗಳು, ಮಿಥ್ಯಾಜ್ಞಾನ ರಾಗ ದ್ವೇಷ ಪುಣ್ಯ ಪಾಪ ಅದೆಲ್ಲ ಹೇಳಿದ್ರೆ ಹಿಂದೆ ಅಜ್ಞಾನ ಇದೆಲ್ಲ ಹೋದಾಗ ಕಾರಣಾಭಾವಾದೇವ, ಹಿಂದಿ ಹಿಂದಿನದೆಲ್ಲೂ ಕೂಡ ಕಾರಣ ಮುಂದಿನ ಮುಂದಿನಗಳಿಗೆ, ಹಿಂದಿ ಹಿಂದಿನ ಒಂದು ಮಿಥ್ಯಾಜ್ಞಾನಾದಿಗಳು ಎಲ್ಲವೂ ಕೂಡ ನಿವೃತ್ತವಾಯಿತು ಅಂತ ಹೇಳಿದ್ರೆ ಆಗ ಉತ್ತರ ಪ್ರವಾಹ ಅನುತ್ಪಾದ ಮಾತ್ರ, ಮುಂದೆ ಮುಂದಿನ ಪ್ರವಾಹ ಇದ್ದಲ್ಲ ಅದ್ಯಾವುದು ಉಳಿಯಲ್ಲ. ಅಂದರೆ ಮಿಥ್ಯಾಜ್ಞಾನ ಇತ್ತು ಅಂತ ಹೇಳಿದ್ರೆ ಅಂದರೆ ಅವಿದ್ಯಾ ಮೊದಲು, ಅಂದರೆ ಮಿಥ್ಯಾಜ್ಞಾನ, ಮಿಥ್ಯಾಜ್ಞಾನದಿಂದ ನಮಗೆ ದೇಹ ಆತ್ಮ ಎಂಬತಕ್ಕಂಥ ವಿವೇಕ ಇಲ್ಲದೇ ಇರುವುದು. ದೇಹವೇ ಆತ್ಮ ಅಂತ ತಿಳ್ಕೊಂತೇವೆ, ವಿವೇಕ ಅಂದರೆ ಅವಿವೇಕ ಅಂತ ಹೇಳ್ತಾರೆ ಅದಕ್ಕೆ. ಇದರಿಂದ ನಮಗೆ ಯಾರು ನಮಗೆ ಗೌರವವನ್ನು ಮಾಡ್ತಾರೋ ಅವ್ರ ಮೇಲೆ ಪ್ರೀತಿ, ಯಾರು ನಮಗೆ ಅಗೌರವ ಮಾಡ್ತಾರೋ ಅವ್ರ ಮೇಲೆ ಅಪ್ರೀತಿ, ಇದು ರಾಗದ್ವೇಷಗಳು. ಈ ರಾಗದ್ವೇಷ ನಿಮಿತ್ತವಾಗಿ ಪುಣ್ಯ ಪಾಪ ಕೆಲಸ ಮಾಡ್ತಾ ಇರ್ತಾರೆ, ಪುಣ್ಯ ಪಾಪಗಳಿಂದಾಗಿ ಸ್ವರ್ಗಕ್ಕೆ ನರಕಕ್ಕೆ ಹೋಗ್ತಾ ಇರ್ತಾರೆ, ಪುನಃ ಜನ್ಮ ಪುನಃ ಹುಟ್ಟು ಇಂಥದ್ದು ನಡೀತಾನೆ ಇರುತ್ತೆ ಇಂಥದ್ದು ಅಂತ ಹೇಳಿದ್ದು. ಈಗ ಅದಲ್ಲ, ಕಾರ್ಯವಾದರೆ ಒಂದೊಂದೊಂದು ಮಾಡಬೇಕಷ್ಟೇ ಅಲ್ವಾ, ಕಾರ್ಯವಾದರೆ ಮಾಡಬೇಕು. ಮೋಕ್ಷ ಆದರೆ ಕಾರ್ಯ ಅಲ್ಲ, ಅದು ಮಾಡಲಿಕ್ಕೆ ಬರೋದಿಲ್ಲ. ಮಿಥ್ಯಾಜ್ಞಾನಾದಿಗಳೆಲ್ಲ ನಮಗೆ ಈ ಇಂಥ ಒಂದು ಅವಸ್ಥೆ ದುರವಸ್ಥೆ ತರಲಿಕ್ಕೆ ಕಾರಣವಾದ ಮಿಥ್ಯಾಜ್ಞಾನಾದಿಗಳು, ಅದೆಲ್ಲ ಒಂದೊಂದೇ ನಿವೃತ್ತ ಆಗೋಯಿತು ಅಂತ ಕಾರಣ ಇಲ್ಲ. ಆದ್ದರಿಂದಲೇ ಮುಂದಿನ ಪ್ರವಾಹ ಎಂದು ಹುಟ್ಟೋದಿಲ್ಲ, ರಾಗದ್ವೇಷ ಆಗಿ ಪ್ರವಾಹ ಅದ್ಯಾವುದು ಹುಟ್ಟೋದಿಲ್ಲ. ಹೀಗಿರುವಾಗ ತತ್ರ ಕಾನಾಮ ಪರಮೇಶ್ವರ ಅಪೇಕ್ಷ, ಪರಮೇಶ್ವರ ಯಾತಿಗೆ ಬೇಕು ನಮಗೆ? ತದ್ವಚನಾನಿತು, ಹಾಗಾದರೆ ಪರಮಾತ್ಮನಿಂದಲೇ ಜ್ಞಾನ, ಪರಮಾತ್ಮನಿಂದಲೇ ಅಜ್ಞಾನ, ಪರಮಾತ್ಮನಿಂದಲೇ ಮೋಕ್ಷ, ಮತ್ತು ಇದನ್ನು ಹೇಳ್ತಾ ಇದ್ದಾರಲ್ಲ ಅಂದರೆ ಎಲ್ಲ ಅಷ್ಟೇ. ತದ್ವಚನಾನಿತು ಜ್ಞಾನ ಉತ್ಪತ್ತಿಯಾದ ನಿಮಿತ್ತಂ ನಿಮಿತ್ತ ತಾಪರಾಣಿ, ಅಂದರೆ ಕೆಲ ತಾತ್ಪರ್ಯ ಏನು? ತದ್ವಚನ ಅಂದ ಅಜ್ಞಾನ ಜ್ಞಾನದು ವಿಷ್ಣು ಅಂತಲ್ಲಿ ಹೇಳಿದ್ರಲ್ಲ, ಕೆಲ ಏನದು ಜ್ಞಾನ ಉತ್ಪತ್ತಿಯಲ್ಲಿ ನಿಮಿತ್ತ ಕಾರಣ ಅಷ್ಟೇ ಪರಮಾತ್ಮ. ನಮಗೆ ಜ್ಞಾನ ಬರಬೇಕು, ಈಶ್ವರ ಬೇಕು ಅಂತ ಅಷ್ಟೇ ಅರ್ಥ ಹೊರತಾಗಿ ಮೋಕ್ಷ ಎಂಬತಕ್ಕಂಥದ್ದು ಬರಬೇಕಾಗಿದ್ದರೆ ಇವನ ಅನುಗ್ರಹ ಏನು ಬೇಕಾಗಿಲ್ಲ. ಜ್ಞಾನ ಬರಲಿಕ್ಕೆ ನಮಗೆ ಇದು ಬೇಕಲ್ಲ, ಯಾವುದು? ನಿಮಿತ್ತ. ನಿಮಿತ್ತ ಕಾರಣ ಯಾವುದು? ಪರಮಾತ್ಮ ನಿಮಿತ್ತ ಕಾರಣ ಅಂತ ಅರ್ಥ ಅಷ್ಟೇ ಅದಕ್ಕೆ ಅಂತ ಅವರು ಹೇಳ್ತಾರೆ. ಇಷ್ಟು ಮಾಡಿದ್ರೆ ಅದಕ್ಕೆ ಅನುಪಪನ್ನಂ, ತದ್ ಅನುಪಪನ್ನಂ. ಜ್ಞಾನ ಪ್ರದಾನಕ್ಕಿಂತಲೂ ಕೂಡ ಅತಿರಿಕ್ತವಾದ
ಈಶ್ವರ ಪ್ರಯೋಜನ ಆಗಮೇಶು ಗುಪ್ತೇ ಹೇ ಪರಮಾತ್ಮ ಇದ್ದಾಗ ಎಲ್ಲರಿಗೂ ಜ್ಞಾನ ಕೊಡೋದು ಅಷ್ಟೇ ಅಲ್ಲ, ಜ್ಞಾನ ಕೊಡೋದಕ್ಕಿಂತಲೂ ಕೂಡ ಅತಿರಿಕ್ತವಾದ ಒಂದು ಅತಿರಿಕ್ತ ಸ್ಯಾಪಿ ಈಶ್ವರ ಪ್ರಯೋಜನ ಸ್ಯಾ ಅಂದರೆ ಜ್ಞಾನ ಕೊಡೋದು ಮಾತ್ರವಲ್ಲ, ಜ್ಞಾನ ಕೊಟ್ಟ ಮೇಲೆ ಮೋಕ್ಷ ಕೊಡೋದು, ಮೋಕ್ಷ ಕೊಡೋದು ಕೊಟ್ಟ ಮೇಲೂ ಕೂಡ ಆನಂದವನ್ನು ಉಂಟು ಮಾಡೋದು ಅಂದರೆ ಇದು ಆಗಮಗಳಲ್ಲಿ ಹೇಳಿದ್ದಾರೆ. ಕೇವಲ ಜ್ಞಾನ ಮಾತ್ರ ಕೊಡೋದಲ್ಲ, ಜ್ಞಾನ ಕೊಡೋಕ್ಕಿಂತಲೂ ಕೂಡ ಅತಿರಿಕ್ತವಾದ ಯಾವುದದು ಈಶ್ವರನ ಪ್ರಯೋಜನ ನಮಗಿದೆ. ಜ್ಞಾನ ಕೊಡೋದು ಮಾತ್ರ, ಜ್ಞಾನ ಕೊಡೋದು ಮಾತ್ರ ಈಶ್ವರ ಪ್ರಯೋಜನ ಅಲ್ಲ. ಈ ಶ್ಲೋಕದಷ್ಟು ತಗೋಬೇಕು. ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡೋದು, ಜ್ಞಾನಿಗಳಿಗೆ ಮೋಕ್ಷ ಕೊಡೋದು, ಮೋಕ್ಷ ಬಂದ ಮೇಲೂ ಕೂಡ ಆನಂದ ಕೊಡೋದು, ಇದೆಲ್ಲವೂ ಕೂಡ ಪರಮಾತ್ಮಂದು ಎಂಬುದಾಗಿ ಆಗಮನದಲ್ಲಿ ಹೇಳಿದ್ದಾರೆ. ಆದ್ದರಿಂದಲೂ ಕೂಡ ಮೋಕ್ಷ ಕೊಡಬೇಕಾಗಿದ್ದರೆ ಪರಮಾತ್ಮನ ಪ್ರಸಾದ ಬೇಕೇ ಬೇಕು. ಆದ್ದರಿಂದ ಮೊದಲು ವಿಚಾರ, ವಿಚಾರದಿಂದ ನಮಗೆ ಪರಮಾತ್ಮನ ಜ್ಞಾನ, ಅದರಿಂದ ಮೋಕ್ಷ, ಮೋಕ್ಷದಲ್ಲಿ ಆನಂದ ಎಂಬತಕ್ಕಂಥದ್ದು ಪರಮಾತ್ಮಂದು ಅವಂದೇ ಕೆಲಸ ಅಂತ ಹೇಳ್ತಾ ಇದ್ದ. ಮೋಕ್ಷತಃ ಆನಂದದಶ್ಚ ಜ್ಞಾನಿನ ಮೋಕ್ಷದಶ್ಚ ಸಹ ಅಂದರು. ಜ್ಞಾನಿಗಳಿಗೆ ಮೋಕ್ಷ ಕೊಡಬಹುದು ಅವರೇ ಅಂತ. ಮೋಕ್ಷದ ಅಂದರೆ ಏನು? ಮೋಕ್ಷ ಕೊಡೋದು ಅಂತ ಅರ್ಥ. ಮೋಕ್ಷ ಕೊಡೋದು ಅಂದರೆ ಇದನ್ನು ಮೋಕ್ಷ ಈಗೆಲ್ಲ ಕೊಡೋದು ಅಂದರೆ ಅಂದರೆ ಪ್ರಕೃತಿ ಬಂದಾತ ಪ್ರಾಗುಕ್ತ ಪ್ರಕೃತಿ ಬಂದಾತ ಮೋಕ್ಷದ. ಹಿಂದೆ ಬಂದಿರತಕ್ಕಂಥ ಯಾವ ಒಂದು ಪ್ರಕೃತಿಯ ಬಂಧ ಇದೆ ಆ ಬಂಧದಿಂದ ಅವನು ನನ್ನನ್ನು ಮುಕ್ತನನ್ನಾಗಿ ಮಾಡುವುದು ಅಂತ ಅರ್ಥ. ಮೋಕ್ಷ ಕೊಡೋದು ಅಂದರೆ ಏನು, ಒಂದು ಲೋಟ ಹಾಲು ತೊಗೊಳ್ಳಿ, ಪುಸ್ತಕ ತೊಗೊಳ್ಳಿ, ದುಡ್ಡು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಆ ರೀತಿ ಕೊಡೋದಲ್ಲ ಮೋಕ್ಷ ಕೊಡೋದು ಅಂದರೆ. ಇನ್ನೇನು, ಹಿಂದೆ ನಮಗೇನೊಂದು ಪ್ರಾಕೃತ ಬಂಧ ಇದೆ ಅದರಿಂದ ಮೋಕ್ಷವನ್ನು, ಮೋಕ್ಷ ಅಂದರೆ ಮುಕ್ತಿ, ಅದನ್ನು ದಾ ಕೊಡುವವನು ಅಂತ ಹೇಳ್ತಾರೆ. ಇದ್ರ ಮೇಲೆ ನಮಗೆ ಪ್ರಶ್ನೆ ಬರುತ್ತೆ ಅಂತ ಟೀಕಾರಾಯರು ಪ್ರಶ್ನೆ ಹಾಕುತ್ತಾರೆ. ಸಂಸಾರ ಎಂಬತಕ್ಕಂಥದ್ದು ಏನಿದೆ ಅದು ಅಂದರೆ ಪ್ರಕೃತಿ ಬಂಧ, ನಮಗೇನು ಪ್ರಕೃತಿಯಿಂದ ಬಂಧನೆ ಇದೆ ಅದು ಅನಾದಿ. ಅದು ಯಾವತ್ತು ಬಂತು ಅಂತ ನಮ್ಗೆ ಗೊತ್ತೇನು, ನಮಗೆ ಯಾವಾಗ ಹುಟ್ಟಿದ್ರೂ ಗೊತ್ತಾಗುತ್ತೆ, ಆದಿ ಇದ್ರೂ ಗೊತ್ತಾಗುತ್ತೆ, ಯಾವಾಗ ಹುಟ್ಟಿದ್ರು ಏನೂ ಗೊತ್ತಿಲ್ಲ ಪ್ರಕೃತಿ ಬಂಧ ಎಂಬುದು. ಆ ಪ್ರಕೃತಿ ಬಂಧ ಎಂಬತಕ್ಕಂಥದ್ದು ಅನಾದಿ ಅಂದಮೇಲೆ ಅದು ನಿವೃತ್ತಿ ಆಗೋದು ಹೇಗೆ ಅಂತ ಪ್ರಶ್ನೆ. ಯಾವುದು ನಮಗೆ ಪ್ರಕೃತಿ ಬಂಧ ಇದೆ ಅದು ಅನಾದಿ. ಅನಾದಿ ಅಂದರೆ ಏನು? ಅದು ಯಾವ ಕುರಿತು ನಮ್ಗೆ ಗೊತ್ತಿಲ್ಲ, ಯಾವಾಗ ಬಂತು ಗೊತ್ತಿಲ್ಲ. ಅನಾದಿ ಆಗತಕ್ಕಂಥ ಏನಿದೆ ಅದು ಬಂಧ ಎಂಬುದು ನಿವೃತ್ತಿ ಆಗೋದು ಹೇಗೆ ಅಂತ ಕೇಳ್ತಾ ವಿವರಣೆ ಈ ಪ್ರಶ್ನೆ ಹಾಕ್ಕೊಂಡಿದ್ದಾನು ವಿವರಣಕಾರ. ಏನು ವಿವರಣಕಾರ ಅಂದರೆ ಯಾರು ಅವನು? ಚಂದಿಕಾದಲ್ಲಿ ಬಂದ್ರೆ ಅವನೇ ವಿವರಣಕಾರ. ಅನಾದಿಯಾದಕ್ಕಂತಹ ಪ್ರಗತಿ ಬಂಧಕ್ಕೆ ನಿವೃತ್ತಿ ಆಗೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೇನು ಹೇಳಬೇಕು? ಅದಕ್ಕೆ ಅತ್ರ ಅಹ ಕಶ್ಚಿತ್, ಅದ್ವೈತಿಗಳು ಇದಕ್ಕೆ ಉತ್ತರ ಕೊಡ್ತಾರೆ. ಅದ್ವೈತಿಗಳು ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ? ಯಾಕಂದ್ರೆ ಅವರೇ ಪ್ರಶ್ನೆ ಮಾಡಿದ್ದು, ವಿವರಣಕಾರ ಪ್ರಶ್ನೆ ಮಾಡಿದ್ದು, ಅದು ವಿವರಣೆ ಉತ್ತರ ಕೊಡ್ತಾನೆ. ನಾಸಾದಿತ್ವಂ ಅನಾದಿತ್ವಂ ವಾ ವಿನಾಶಿ ವಿನಾಶ ಅವಿನಾಶಿ ಊಹ ನಿಮಿತ್ತಂ. ಸಾದಿತ್ವ ಅನಾದಿತ್ವ ಎಂಬತಕ್ಕಂಥದ್ದು ನಾಶ ಆಗಲಿಕ್ಕೆ, ನಾಶ ಆಗದೇ ಇರಲಿಕ್ಕೆ ಕಾರಣ ಆಗುವುದಿಲ್ಲ. ಯಾವುದು? ಹುಟ್ಟುವಿಕೆ ಸಾದಿತ್ವ ಅನಾದಿತ್ವ. ಒಂದು ವಸ್ತು ಹುಟ್ಟಿದೆ ಅದಕ್ಕೋಸ್ಕರ ಇದು ನಾಶ ಆಗಬೇಕು ಅಂತ ಹೇಳೋದಿಲ್ಲ. ಪ್ರಾಗಭಾವ ಹುಟ್ಟುತ್ತೆ, ಹುಟ್ಟುತ್ತಾ? ಪ್ರಾಗಭಾವ ಹುಟ್ಟಲ್ಲ ಅಲ್ವಾ. ಸಾದಿತ್ವವಾಗಲಿ ಅನಾದಿತ್ವವಾಗಲಿ ಅಂದರೆ ಏನು? ಈ ವಸ್ತು ಹುಟ್ಟಿದೆ ಅದಕ್ಕೆ ಇದು ನಾಶ ಆಗಬೇಕು ಅಂತ ಹೇಳೋದಿಲ್ಲ. ಎಷ್ಟೋ ವಸ್ತು ಹುಟ್ಟುತ್ತೆ ನಾಶ ಆಗುವುದೇ ಇಲ್ಲ. ಧ್ವಂಸ ಎಂಬುದು ನಿತ್ಯ ನಮ್ಮಲ್ಲಿ, ಧ್ವಂಸ ನಿತ್ಯ. ಅದೇನು? ಧ್ವಂಸ ಆಗತ್ತಲ್ಲ ಸಾದಿ, ಆದರೆ ನಾಶ ಆಗಲ್ಲ ಅದು, ನಿತ್ಯ ಅದು. ಯಾವ ಹೋಗಿ ಯಾವ ತಿಂಗ ಹುಟ್ಟುತ್ತ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ? ಈ ಒಂದು ಪೇಪರ್ನ ಹರಿದು ತುಂಡು ಮಾಡಿ ಬಿಸಾಕ್ಬಿಟ್ಟಿರ ನಾನು, ಇದು ನಾಶ ಆಗೋಯ್ತು. ಆದರೆ ಪುನಃ ಅದು ಯಾವ ಒಂದುಗೂಡುತ್ತೆ ನಮಗೇನು ಗೊತ್ತಿದೆ? ಗೊತ್ತಿಲ್ವಲ್ಲ. ಅದಕ್ಕೋಸ್ಕರವಾಗಿ ನಿತ್ಯ ನಮ್ಮಲ್ಲಿ ಯಾವುದು ನಾಶ ಎಂಬುದು ನಿತ್ಯ ಅಂದರೆ ಧ್ವಂಸ.
ಆದ್ದರಿಂದ ಸಾಧಿತ್ವವಾಗಲಿ ಅನಾದಿತ್ವವಾಗಲಿ ಏನಾಗಂದರೆ, ಒಂದು ವಸ್ತು ನಾಶ ಆಗಬೇಕಾಗಿದ್ದರೆ ನಾಶ ಆಗದೇ ಇರಬೇಕಾಗಿದ್ದರೆ ನಿಮಿತ್ತ ಯಾವುದು ಅಂದರೆ, ಹುಟ್ಟಿದರೆ ನಾಶ ಆಗಬೇಕು, ಹುಟ್ಟಿಲ್ಲ ಅಂದರೆ ನಾಶ ಆಗುವುದಿಲ್ಲ ಅಂತ ಇಲ್ಲ, ಆ ನಿಯಮ ಇಲ್ಲ. ಇನ್ನೇನು, ಇದು ನಾಶ ಆಗಬೇಕು ಅಂತಿದ್ದರೆ ಇದು ಸಾಧಿಯೋ ಅನಾದಿಯೋ ಅದು ಕಾರಣವಲ್ಲ, ಇದು ಹುಟ್ಟಿದೆ ಆದ್ದರಿಂದ ನಾಶ ಆಗಲೇಬೇಕು, ಹಾಗೆ ನಿಯಮ ಇಲ್ಲ. ಯಾಕೆ ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ವಿರೋಧಿ ಸದ್ಭಾವ ವಿರೋಧಿ ಅಸದ್ಭಾವ ಇದೇ ಕಾರಣ. ವಿರೋಧಿ ಸದ್ಭಾವ ಅಂದರೆ, ಈ ಉದಾಹರಣೆಗೆ ಒಂದು ಇಲಿ ಇದೆ, ಅದೆಷ್ಟೋ ಕಾಲಗಳಿಂದ ಇದೆ ಅಂತ ತಿಳ್ಕೊಳ್ಳೋಣ. ಅದು ಹುಟ್ಟಿದ್ದೆ ನಮ್ಗೆ ಗೊತ್ತಿಲ್ಲ, ಅನಾದಿ ಇದು. ಅನಾದಿ ಆದ್ದರಿಂದ ಇದು ನಾಶ ಆಗ್ಕೂಡ್ದು ಅಂತ ಹೇಳೋಂಗಿಲ್ಲ. ಅನಾದಿಯಾಗಿದ್ದರೂ ಕೂಡ ಪ್ರಾಗುಭಾವ ನಾಶ ಆಗುತ್ತೆ. ಇದು ಸಾಧಿ ನಾಶ ಆಗಿದೆ ಅಂಥೇಳಿ ಯಾವುದು ಧ್ವಂಸ ಇದಲ್ಲ, ಧ್ವಂಸ ಎಂಬತಕ್ಕಂಥದ್ದು ಏನಾಗಿದೆ, ಅದು ನಿತ್ಯ, ಅದೆಲ್ಲ ಕಾರಣ. ಆ ಇಲಿ ಇದಲ್ಲ ಅದಕ್ಕೆ, ಮೂಷಕ ಇದಲ್ಲ ಅದಕ್ಕೆ, ಬೆಕ್ಕು ಎಂಬುದಕ್ಕಂತಹದ್ದು ವಿರೋಧಿ ವಸ್ತು. ಆ ವಿರೋಧಿ ವಸ್ತು ಬಂತು ಅಂದರೆ ಅದು ನಾಶ ಆಗತ್ತೆ ಅಂತ ಅರ್ಥ. ಹಾಗಾದರೆ ಮಡಿಕೆ ಇದಲ್ಲ ಅದು ಹುಟ್ಟಿದೆ ಅಂತ ಹೇಳಿದ ಮಾತ್ರಕ್ಕೆ ಸಾಯಬೇಕು ನೀವ ಇಲ್ಲ. ಎಷ್ಟು ವರ್ಷ ಬೇಕು ಹಾಗೆ ಇಟ್ಟಿರ್ಬೋದು, ಬೇಕಾದ್ರೆ ಎಷ್ಟೋ ಮಡಿಕೆಗಳು ಎಷ್ಟೋ ವರ್ಷದ ಹಿಂದಿ ಕ್ರಿಸ್ತಪೂರ್ವ ಅದೆಲ್ಲ ನಮ್ಗೆ ಸಿಕ್ಕಿದೆ ಬೇಕಾದಷ್ಟು ಮಡಿಕೆ ಹಾಗೆ ಇಟ್ಟಿದ್ದಾರೆ. ಯಾಕೆ ಅದಕ್ಕೆ ನಾಶ ಆಗಲಿಕ್ಕೆ ವಿರೋಧಿ ಬರಲಿಲ್ಲ. ಯಾವುದು ವಿರೋಧಿ, ಯಾವುದು ಮಡಿಕೆಗೆ ವಿರೋಧಿ, ಯಾವುದು ಉದ್ಗರ, ಯಾರು ಹೊಡೆದಿಲ್ಲ ಅದನ್ನು ಅಷ್ಟೇ, ಕಲ್ಲು ಮುದ್ಗರ ಇತ್ಯಾದಿಗಳು ಕೂಡ ಅದು ಹೇಳ್ತಾರೆ. ನಾ ಸಾಧಿತ್ವಂ ಅನಾದಿತ್ವಂ ವಾ ವಿನಾಶ ಅವಿನಾಶಯೋಹ ನಿಮಿತ್ತಂ ಕಿಂತು ವಿರೋಧಿ ಸನ್ನಿಪಾತ ವಿರೋಧಿ ಅಸನ್ನಿಪಾತ. ವಿರೋಧಿ ಎಂಬುದು ಬರಬಾರದಷ್ಟೇ. ಆದ್ದರಿಂದ ಅನಾದಿಯಾದಕ್ಕಂಥದ್ದು ಪ್ರಗತಿ ಬಂದಕ್ಕೆ ನಾಶ ಆಗುವುದು ಹೇಗೆ ಅಂತ ಕೇಳೋಂಗಿಲ್ಲ. ಯಾಕೆಂದರೆ ವಿರೋಧಿ ಬಂದು ನಾಶ ಆಗುತ್ತೆ ಯಾವುದಾದ್ರೂ ಸರಿ. ಇನ್ನು ಎರಡು ದೃಷ್ಟಾಂತ ಕೊಡ್ತಾನೆ. ಬೇರೆಯವರು ಕೂಡ ಇದನ್ನು ಒಪ್ಪಿದ್ದಾರೆ. ಯಾವುದದು, ಲೋಕೆ ತಾವತ ಅನಾದಿಹಿ ಪ್ರಾಗಭಾವೋ ನಿವರ್ತದೆ. ಅನಾದಿ ಪ್ರಾಗಭಾವ ತಾನೇ, ಅದು ನಾಶ ಆಗುತ್ತೆ ಇಲ್ಲ. ನಾನು ಬಂದು ಕೂತ್ಕೊಳ್ಳೋಕ್ಕಿಂತ ಮೊದಲು ನನ್ನ ಪ್ರಾಗಭಾವ ಇತ್ತು, ಅನಾದಿ ಅದು, ಅದು ಯಾವತ್ತಿಂದ ಇತ್ತು ಯಾರಿಗೂ ಗೊತ್ತು, ಅನಾದಿ. ನಾ ಬಂದು ಕೂತ್ಕೊಳ್ಳೆ ಪ್ರಾಗಭಾವ ನಾಶ ಆಗೋಯಿತು. ಹಾಗಾದ್ರೆ ಅನಾದಿ ಆದ ಪ್ರಾಗಭಾವ ನಾಶ ಆಯ್ತೇ ಇಲ್ವೋ? ಹಾಗೆ ಅನಾದಿ ಆದ ಪ್ರಗತಿ ಬಂದ ನಾಶ ಆಗಬಹುದು ಅವನು ಹೇಳೋದು. ಲೋಕೇ ತಾವತ್ ಅನಾದಿಹಿ ಪ್ರಾಗಭಾವ ನಿವರ್ತತೆ ಇರುವಂದು. ನಾ ಬೌದ್ಧರೂ ಕೂಡ ಇದನ್ನು ಒಪ್ಪಿದ್ದಾರೆ ಅಂತ. ಅನಾದಿ ಆಗಿದ್ದರೂ ಕೂಡ ನಾಶ ಆಗೋದು ಹೇಗೆ? ಸುಗತಾನಾಂ, ಸುಗತರು ಅಂದರೆ ಸೌಗತರು, ಸೌಗತರು ಅಂದರೆ ಏನು, ಬೌದ್ಧರು. ಸುಗತಾನಾಂ ತತ್ವ ಪರಿಭಾವನಾ ಪ್ರಕರ್ಷೇಣ, ಬೌದ್ಧ ತತ್ವಗಳಿದಲ್ಲ ಅದು ಪರಿಪಕ್ವ ಅವಸ್ಥೆಗೆ ಹೋದಾಗ. ಯಾವುದು ಬೌದ್ಧ ತತ್ವಗಳಿದಲ್ಲ, ಶೂನ್ಯಂ ಅಲ್ಲದೆ ಕ್ಷಣಿಕಂ ಅಸತ್ ಅಭಾವ ಇತ್ಯಾದಿ ಬೌದ್ಧ ತತ್ವಗಳೇನಿದೆ ಅದು ಒಂದು ಮಟ್ಟವನ್ನು ತಲುಪಿದಾಗ. ತತ್ವ ಪರಿಭಾವನ, ಬೌದ್ಧ ತತ್ವಗಳ ಪರಿಭಾವನ ಅಂದರೆ ಅದರ ಒಂದು ಪರಿಪಕ್ವ ಅವಸ್ಥೆ ಅಲ್ಲಿಗೆ ಮುಟ್ಟಿದಾಗ. ಅನಾದಿ ವಾಸನಾ ಸಂತಾನ, ಅನಾದಿ ಆದದ್ದು ವಾಸನಾ ಸಂಸ್ಕಾರಗಳು, ಎಷ್ಟೋ ಸಂಸ್ಕಾರ ನಮ್ಮ ತಲೆಯಲ್ಲಿದೆ ಅದೆಲ್ಲ ಯಾವಾಗ ಮುಗಿಯೋದದು? ಅನಾದಿ ಕಾಲದಿಂದಲೂ ಕೂಡ ನಮ್ಮ ಸಂಸ್ಕಾರಗಳು ವಾಸನಾ ಅಂದ ಸಂಸ್ಕಾರಗಳಿದೆ. ಎಷ್ಟೋ ಜನ್ಮಗಳಿಂದ ನಾವು ಅನುಭವಿಸಿರತಕ್ಕಂಥದ್ದೆಲ್ಲ ಈ ಸಂಸ್ಕಾರ ರೂಪದಲ್ಲಿರುತ್ತೆ, ಅದು ಸಂತಾನ. ಆ ಸಂತಾನ ಅನಾದಿ ಅಂತ ಅವರು ಒಪ್ಪಿದ್ದಾರೆ. ಆದರೆ ಬೌದ್ಧ ತತ್ವಗಳ ಪರಿಕಲ್ಪನೆ ಪರಿಪಕ್ವ ಅವಸ್ಥೆ ಉಂಟಾದಾಗ ಅದು ನಾಶ ಆಗುತ್ತೆ. ಆದರೆ ಅನಾದಿಯಾದ ವಾಸನಾ ಸಂತಾನಗಳು ಇದೆಲ್ಲ ತಪ್ಪೇ ಅವನು ಹೇಳ್ತಾ ಇರೋದು. ವಿವರಣಕಾರ ಬರೀ ಅವರ ಪ್ರಕ್ರಿಯೆನೇ ಗೊತ್ತಿಲ್ಲ, ಅವರು ತಪ್ಪಿದ್ರು ಹಂಗೆ ಹೇಳಲ್ಲ ಅವರು, ಅದೇನು ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ.
ಇದೆಲ್ಲ ಅವನ ಮತ ಅನುವಾದ ಇದು. ಅತ್ರಾಹ ಕಶ್ಚಿತ್ ವಿವರಣಕಾರ ಎಂದು ತನ್ನ ಗ್ರಂಥದಲ್ಲಿ ಹೇಳ್ಕೊಂಡಿದ್ದಾನೆ, ಅದನ್ನು ಅನುವಾದ ಮಾಡ್ತಾ ಇದ್ರು ಟೀಕಾರಾಯರು. ಅವರ ಅಭಿಪ್ರಾಯವಲ್ಲ ಇದು ಅಲ್ವಾ, ಏನೋ ಹಾಗಾಗಿ ಕಿಂಚ ಲೋಕೆ ತಾವದ ಅನಾದಿ ಹಿ ಪ್ರಾಗಭಾವ ನಿವರ್ತದೆ ಸುಗತಾನಂ ತತ್ವ ಪರಿಭಾವನಾ ಪ್ರಕರ್ಷೇಣ ಅನಾದಿ ವಾಧನಾ ಸಂತಾನಾಂ ನಿವೃತ್ತಿ ಹಿ ಇಷ್ಟ. ಅದು ನಿವೃತ್ತಿ ಆಗುತ್ತೆ ಎಂಬುದು ಅವರು ಕೂಡ ಇಷ್ಟವಾಗಿದೆ. ಇನ್ನು ನೈಯಾಯಿಕರ ಮತ ಇದು ತಪ್ಪೆ, ಇದು ಸುಳ್ಳೆ, ಇದು ತಪ್ಪೆ, ಹಂಗೆ ಹೇಳೋದೇ ಇಲ್ಲ. ನೈಯಾಯಿಕಾನಾಮಪಿ ನೈಯಾಯಿಕರ ಮತದಲ್ಲಿಯೂ ಕೂಡ ಅನಾದಿ ಮಿಥ್ಯಾಜ್ಞಾನ ಪ್ರವಾಹ, ಅನಾದಿಯಾದದ್ದು ಮಿಥ್ಯಾಜ್ಞಾನ ಪ್ರವಾಹ. ಮಿಥ್ಯಾಜ್ಞಾನ ಇದಲ್ಲ ಯಾವುದು, ಯಾವುದು ಮಿಥ್ಯಾಜ್ಞಾನ, ಅದು ಮಿಥ್ಯಾಜ್ಞಾನ ಪ್ರವಾಹ ಬರ್ತಾನೇ ಇರುತ್ತೆ. ಯಾವುದು ಮಿಥ್ಯಾಜ್ಞಾನ ಅಂದರೆ ದೇಹ ಆತ್ಮ ವಿವೇಕ ಇದೆ, ಅದಿಲ್ವಲ್ಲ ಅವನಿಗೆ ದೇಹವೇ ಆತ್ಮ ಅಂತ ಎಲ್ಲರಿಗೂ ಇರುವುದು. ಅಲ್ಲ, ದೇಹಾತ್ಮ ಭ್ರಮೆ ಎಂಬತಕ್ಕಂಥದ್ದು ಏನಿದೆ ಅದು ಅನಾದಿ, ಅದು ಹೋಗೋದೇ ಇಲ್ವಲ್ಲ ಅದು ಅಲ್ವಾ ಅಂತ ಹೇಳೋದು. ಅದಕ್ಕೆ ಅನಾದಿ ನೈಯಾಯಿಕಾನಾಮಪಿ ಅನಾದಿ ಮಿಥ್ಯಾಜ್ಞಾನ ಪ್ರವಾಹ ಪರಮಾಣು ಶ್ಯಾಮತಾಚ, ಇದು ಬೇರೆ. ನೈಯಾಯಿಕರ ಮತದಲ್ಲಿಯೂ ಕೂಡ ಅನಾದಿ ಮಿಥ್ಯಾಜ್ಞಾನ ಪ್ರವಾಹವು ತತ್ವಜ್ಞಾನದಿಂದ ಹೋಗುತ್ತೆ. ಯಾವುದು ತತ್ವಜ್ಞಾನ ಅವರಲ್ಲಿ? ಅವರ ಮತ ಪ್ರಕಾರವಾಗಿ ದ್ರವ್ಯ ಕರ್ಮ ಜ್ಞಾನ ಇದೆಲ್ಲ ಇದೆಲ್ಲ ಪದಾರ್ಥಗಳು, ಆ ಈ ಪದಾರ್ಥಗಳ ಜ್ಞಾನ ಬಂತು ಅಂದರೆ ಅದು ಹೋಗುತ್ತೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಪರಮಾಣು ಶಾಮತಾಚ, ಪರಮಾಣು ಅಂದರೆ ಇಲ್ಲಿ ಪೃಥ್ವಿ ಪರಮಾಣು ತಗೋಬೇಕು ನಾವು. ಪೃಥ್ವಿ ಪರಮಾಣು, ಪೃಥ್ವಿ ಪರಮಾಣು ಏನಿದೆ ಅದು ಬಣ್ಣ ಅದರದ್ದು ಕಪ್ಪು. ಪೃಥ್ವಿ ಪರಮಾಣುವಿನ ಶಾಮತ ಅಂದರೆ ಕಪ್ಪು ಅಂತ ಅರ್ಥ. ಬರೀ ಕಪ್ಪು ಅಂದ್ರೆ ಕಪ್ಪಲ್ಲ ಅದು, ಇನ್ನೇನು ಹಸಿರಿನಿಂದ ಮಿಶ್ರಿತವಾದ ನೀಲಿ. ಹಸಿರು ನೀಲಿ ಮಿಶ್ರಣ ಆಗಬೇಕು. ಯಾವಾಗಲಾದರೂ ಬೇಸಿಗೆ ಇರ್ತಲ್ಲ, ಆ ಬೇಸಿಗೆ ಕಾಲದಲ್ಲಿ ಸಾಯಂಕಾಲ ಒಂದು 6 ಗಂಟೆ ಅಷ್ಟೊತ್ತಿಗೆ ಕಾದು ನಾವು ನೋಡ್ತಾ ಇರಬೇಕು ಈ ದಿಕ್ಕನ್ನು, ಪಶ್ಚಿಮ ದಿಕ್ಕನ್ನು. ಆಗ ಹಸಿರು ನೀಲಿ ಮಿಶ್ರಣವಾದ ಒಂದು ಬಣ್ಣ ಅಲ್ಲಿ ಇರುತ್ತೆ, ಅದು ಕೃಷ್ಣಮೇಘ, ಕೃಷ್ಣ ಪರಮಾತ್ಮ ನೀಲಬೇಗ ಶ್ಯಾಮ ಅಂದರೆ ಶ್ಯಾಮ ಅಂದರೆ ಹಸಿರು, ಶ್ಯಾಮ ಅಂದರೆ ಹಸಿರು ಬಣ್ಣ. ಸಸ್ಯ ಶ್ಯಾಮಲ ಮಾತರಂ, ಸಸ್ಯಗಳಿಂದ ಶ್ಯಾಮಲ, ಆದ್ದರಿಂದ ಶ್ಯಾಮಲ ಅಂದರೆ ಏನು? ಹಸಿರು ಬಣ್ಣ. ನೀಲ ಎಂಬುದು ಸೇರ್ತು ಅಂದರೆ ನೀಲಮೇಘ ಶ್ಯಾಮ. ಹಾಗೆ ನೀಲಮೇ ಕಪ್ಪು ಅಂತ ಅರ್ಥ ಅಲ್ಲ ಅದಕ್ಕೆ. ಹಾಗಾದ್ರೆ ಏನಾಯಿತು? ಪರಮಾಣು ಶ್ಯಾಮತ, ಪರಮಾಣು ಶ್ಯಾಮತ ಹೇಗೆ ಅಂದರೆ ಪರಮಾಣು ನಿತ್ಯ, ಪರಮಾಣುವಿನಲ್ಲಿ ಇರತಕ್ಕಂಥ ಶ್ಯಾಮತ ಆ ಕಪ್ಪು ಬಣ್ಣ ಇದಲ್ಲ ಅದು ಅನಾದಿಯೇ. ಆದರೂ ಕೂಡ ಪಾಕ, ಪಾಕ ಅಂದರೆ ವಿಲಕ್ಷಣವಾದ ತೇಜಸ್ ಸಂಯೋಗ, ಪಾಕ ಅಂದರೆ ವಿಲಕ್ಷಣವಾದ ತೇಜಸ್ ಸಂಯೋಗ. ಉದಾಹರಣೆಗೆ ಒಂದು ಮುಕ್ಕಾಲು ಭಾಗ ದೋರೆ ಹಣ್ಣು ಅಂತ ಬರುತ್ತೆ ನೋಡಿ, ಮಾವಿನ ಹಣ್ಣು ದೋರೆ, ಇನ್ನೂ ಹಣ್ಣಾಗಿಲ್ಲ ಹಾಗಿದೆ. ಅದನ್ನು ನಾವು ಹುಲ್ಲಲ್ಲಿ ನಾವು ಬಚ್ಚಿಟ್ಬಿಟ್ರೆ ಅದನ್ನು ಆಗೇನಾಗುತ್ತೆ? ಪಾಕ ಆಗುತ್ತೆ ಅಲ್ಲೇ, ಆ ಸೆಕೆ ಬಿಸಿ ಆ ಪಾಕದಿಂದ ಅದೇ ಆಗುತ್ತೆ, ಹಳದಿ ಬಣ್ಣಕ್ಕೆ ಬರುತ್ತೆ. ಹಾಗೆ ಇಲ್ಲಿ ಪೃಥ್ವಿಯ ಪರಮಾಣು ಇದಲ್ಲ ಅದರ ಶ್ಯಾಮತ ಎಂಬತಕ್ಕಂಥದ್ದು ಪಾಕದಿಂದ ನಿವೃತ್ತಿ ಆಗೋದು ಕಂಡಿದೆ. ಪರಮಾಣು ನಿತ್ಯ ಅಂತ ಹೇಳಿದ ಮೇಲೆ ಪರಮಾಣುಗತವಾದ ಯಾವುದು ಶ್ಯಾಮತ ಅನ್ನು ನಿತ್ಯನೇ ಅಂದರೆ ಅನಾದಿ ನಿತ್ಯ. ಆದರೆ ಅನಾದಿ ನಿತ್ಯವಾದ್ದು ಕೂಡ ಪರಮಾಣು ಶ್ಯಾಮತ ಎಂಬುದು ಪಾಕದಿಂದ ನಿವೃತ್ತಿ, ಪಾಕನ್ನು ಕೊಟ್ಟಿಲ್ಲ ಇಲ್ಲಿ ಇಟ್ಕೋಬೇಕು ಅದನ್ನು ನಾವು ಅಲ್ವಾ. ನಿವರ್ತದೆ ಒಂದು ಮತ ಆಯಿತು. ಹಾಗೆ ಬಂಧವೂ ಕೂಡ ಅದು ನಿವೃತ್ತ ಆಗಬಹುದು. ಇನ್ನೊಂದು ಸಾಂಖ್ಯಾನಾಮಪಿ ಅವಿವೇಕ ನಿವರ್ತದೆ ವಿವೇಕೇನ. ಅವಿವೇಕ ಇಲ್ವೇನು? ದೇಹಾತ್ಮ ಭ್ರಮ, ಅದೇ ದೇಹವೇ ಆತ್ಮ ಎಂಬತಕ್ಕಂಥ ಭ್ರಮ ಅದು ಅವಿವೇಕ ನಮಗೆ. ಆ ಅವಿವೇಕ ಎಂಬತಕ್ಕ ದೇಹವೇ ಆತ್ಮನ ಅಲ್ವಲ್ಲ, ದೇಹ ಬೇರೆ ಆತ್ಮ ಬೇರೆ. ಅದು ವಿವೇಕ ಜ್ಞಾನ ಬಂದಾಗ, ವಿವೇಕ ಜ್ಞಾನ ಅಂದ್ರೇನು?
ದೇಹವು ಬೇರೆ ಆತ್ಮ ಬೇರೆ ಅಂತ ಬಂದಾಗ ಅದು ನಿವೃತ್ತಿ ಆಗೋದು ಕಂಡಿದೆ. ಇದು ಸಾಂಖ್ಯಮತದಲ್ಲಿ ಮೀಮಾಂಸಕಾನಂ ಮೀಮಾಂಸಕರಿದ್ದಾರೆ ಅವರಲ್ಲಿ ಕೂಡ ಇದಾನೀಂತನ ಧರ್ಮತತ್ವಜ್ಞಾನ ಪ್ರಾಗಭಾವ ಈಗ ಇರುವ ಇದಾನೀಂತನ ಧರ್ಮ ತತ್ವಜ್ಞಾನ ಪ್ರಾಗಭಾವ ಈಗ ನಮಗೆ ಧರ್ಮಶಾಸ್ತ್ರ ಓದಿಲ್ಲ ಇನ್ನು ನಾವು ತಿಳ್ಕೊಳ್ಳೋಣ. ಧರ್ಮಶಾಸ್ತ್ರ ಓದಿದ್ದೀವಿ ಹಾಗೆ ಇದಾನೀಂತನ ಈಗಿರುವ ಧರ್ಮಶಾಸ್ತ್ರದ ಪ್ರಾಗಭಾವ ಹೋಯ್ತು ಇರುವ ಧರ್ಮಜ್ಞಾನ ಬಂದಾಗ ಅದು ಅವರು ಹೇಳೋರು ಮೀಮಾಂಸಕಾನ ಇದಾನೀಂತನ ಧರ್ಮತತ್ವ ಧರ್ಮತತ್ವಜ್ಞಾನ ಪ್ರಾಗಭಾವ ಅದು ಅನಾದಿಯದು ಪ್ರಾಗಭಾವ ಅನಾದಿನೇ ಇಲ್ವ. ಈಗ ಇರುವ ಅನಾದಿಯಾದಕ್ಕಂತಹ ಧರ್ಮತತ್ವಜ್ಞಾನ ಏನಿದೆ ಅದರ ಪ್ರಾಗಭಾವ ಎಂಬುದು ಅನಾದಿಯಾದ ಕೂಡ ನಿವೃತ್ತಿ ಆಗತ್ತೆ. ಅಂದರೆ ಮೊದಲು ನಮಗೆ ಅಜ್ಞಾನ ಇತ್ತು ಧರ್ಮದ ಬಗ್ಗೆ, ಇದಾನೀಂತನ ಧರ್ಮತತ್ವಜ್ಞಾನ ಏನಿದೆ ಅದರ ಪ್ರಾಗಭಾವ ಇದೆ ಅಂತಾಯಿತು, ಅದು ಜ್ಞಾನ ಬಂದಾಗ ಹೋಗುತ್ತೆ. ಆದರೆ ಇಷ್ಟೆಲ್ಲ ಪ್ರಾಗಭಾವಾದಿಗಳೆಲ್ಲ ಅನಾದಿಯಾದದ್ದು ನಾಶ ಆಗತ್ತೆ ಅಂತ ಎಲ್ಲ ಒಪ್ಪಿರುವಾಗ ಅನಾದಿಯಾಗತಕ್ಕಂಥ ಪ್ರಕೃತಿ ಬಂದು ಯಾಕೆ ನಿವೃತ್ತಿ ಆಗಬಾರದು ಅಂತ ಅವನು ಉತ್ತರ ಕೊಡ್ತಾನೆ. ಅದಕ್ಕೆ ಹೇಳಬೇಕು ಆಯಿತು ಅದೆಲ್ಲ ಸರಿಯೇ, ಅನಾದಿ ಭಾವರೂಪಸ್ಯ ನಾನಿವೃತ್ತಿ ಇತಿ ಚೇನ್ನ ಅನಾದಿ ಭಾವರೂಪಸ್ಯ ಇದೆಲ್ಲವೂ ಕೂಡ ಅಭಾವಗಳೇ ಪ್ರಾಗಭಾವ ಆಮೇಲೆ ಇದರಲ್ಲಿ ಕೂಡ ಅಭಾವಗಳಲ್ಲಿ ಏನಾಯ್ತಿದ್ದು ಅಭಾವ ಆಯಿತು. ಅನಾದಿಯಾದ ಅಭಾವ ಬೇಕಾದ ನಿವೃತ್ತಿ ಆಗಬಹುದು, ಅನಾದಿಯಾಗಿದ್ದು ಭಾವ ಪದಾರ್ಥ ಆಗಿತ್ತು ಅಂದರೆ ನಾಶ ಆಗುವುದಿಲ್ಲ. ಸಂಸಾರ ಬಂಧ ಇದಲ್ಲ ಅದು ಅಭಾವ ಅಲ್ಲ, ಅದು ಅನಾದಿಯಾದ ಭಾವ, ಅದಕ್ಕೆ ನಿವೃತ್ತಿ ಆಗಲ್ಲ ಅಂತ ಹೇಳ್ತೀವಿ ನಾವು ಅಂತ ಅವನೇ ಪ್ರಶ್ನೆ ಹಾಕೊಂಡ. ಅನಾದಿ ಭಾವರೂಪಸ್ಯ ನಾನಿವೃತ್ತಿ ಇತಿ ಚೇನ್ನ ಅನಿರ್ವಚನೀಯತ್ವಾ ಅಜ್ಞಾನಸ್ಯ ನೋಡು ಅನಿರ್ವಚಿ ಅಂತ ಹೇಳಿದ್ರು ಅಂತ ಅವರದೇ ಮತ ಇದೆ. ಅವರಿಗೆ ಇದನ್ನು ಅಜ್ಞಾನವನ್ನು ಅವರು ಭಾವಾಭಾವ ವಿಲಕ್ಷಣ ಅಂತ ಒಪ್ಪಿದ್ದಾರೆ. ಭಾವಾಭಾವ ವಿಲಕ್ಷಣ ಅಂದರೆ ಭಾವ ಭಾವನೂ ಅಲ್ಲ ಅಭಾವನೂ ಅಲ್ಲ ಅಂತ ಹೇಳಿದ್ದಾರೆ. ಯಾವುದು ಅಜ್ಞಾನ ಎಂಬತಕ್ಕಂಥದ್ದು, ಅಜ್ಞಾನ ಎಂಬತಕ್ಕಂಥದ್ದು ಭಾವಾಭಾವ ವಿಲಕ್ಷಣ ಅಂತ ಒಪ್ಪಿದ್ದಾರೆ. ಅದೇ ಹೇಳಿದಾಗಾಯಿತು, ಹಿಂಗೆ ಹೇಳಿ ಬರೋಲ್ಲ ಭಾವಾಭಾವ ವಿಲಕ್ಷಣ ಅಂತ ನಾವು ಒಪ್ಪಿದ್ದೇವೆ. ಅಲ್ಲದೆ ಒಂದು ಸಾಮಾನ್ಯ ವ್ಯಾಪ್ತಿ ಒಂದು ವಿಶೇಷ ವ್ಯಾಪ್ತಿ ಅಂತಿದೆ. ಅನಾದಿ ನನಿವರ್ತದೆ ಎಂಬುದಾಗಿ ಸಾಮಾನ್ಯ ವ್ಯಾಪ್ತಿ, ಸಾಮಾನ್ಯ ವ್ಯಾಪ್ತಿ ಮನುಷ್ಯನಾದ ಮೇಲೆ ಸಾಯ್ತಾನೆ ಎಂಬುದು ಸಾಮಾನ್ಯ ವ್ಯಾಪ್ತಿ. ಎಷ್ಟೋ ಜನ ಅಶ್ವತ್ಥಾಮ ಬಲಿಹಿ ವ್ಯಾಸ ಅನುವಂಶ ವಿಶೇಷಣ ವಿಭೀಷಣ ಇದಲ್ಲ ಇದರಲ್ಲಿ ಏನು ಮನುಷ್ಯರವರೆಲ್ಲ ಅಲ್ಲಿ ಬದುಕಿದ್ದಾರೆ ಸಾಮಾನ್ಯ ವ್ಯಾಪ್ತಿ ಅಷ್ಟೆ. ಯಾರು ಮನುಷ್ಯನೋ ಅವನು ಸಾಯ್ತಾನೆ. ಇದಕ್ಕೆ ಅಪವಾದ ನಿಯಮ ಇದೆ, ಸಾಪವಾದ ನಿಯಮ ಇದೆ. ಮನುಷ್ಯನಾದ ಮಾತ್ರಕ್ಕೆ ಎಲ್ಲರೂ ಸಾಯ್ತಾರೆ ನಿಯಮ ಇಲ್ಲ ಅಲ್ವಾ. ಇನ್ನೂ ಮಧ್ವಾಚಾರ್ಯ ಇನ್ನೂ ಇದ್ದೇ ಇದ್ದಾರೆ, ಹನುಮಂತ ದೇವರು ಇನ್ನೂ ಇದ್ದೇ ಇದ್ದಾರೆ. ಆದ್ದರಿಂದ ಅನಾದಿಹಿ ನಾನಿವರ್ತದೆ ಎಂಬುದು ಸಾಮಾನ್ಯ ವ್ಯಾಪ್ತಿ ಅಷ್ಟೇ. ಅಂದರೆ ಯಾವುದು ಅನಾದಿಯೋ ಅದು ನಿವೃತ್ತಿ ಹೊಂದುವುದಿಲ್ಲ ಅಂತ ಸಾಮಾನ್ಯ ವ್ಯಾಪ್ತಿ. ಆದರೆ ವಿಶೇಷವಾದ ಜ್ಞಾನಾದಿಗಳು ಬಂತು ಅಂದರೆ ಜ್ಞಾನದಿಂದ ಅಜ್ಞಾನ ಬೇಗ ನಿವೃತ್ತಿ ಆಗಬಹುದು ಎಂಬುದು ವಿಶೇಷ ವ್ಯಾಪ್ತಿ. ಆದ್ದರಿಂದ ಜ್ಞಾನ ಬಂದಾಗ ನಮಗೆ ಅಜ್ಞಾನ ನಿವೃತ್ತಿ ಆಗಬಹುದು ಅಂತ ಇಷ್ಟು. ಅತಃ ಶೈವ ಬಲವತಿ, ಅದರಿಂದ ವಿಶೇಷ ವ್ಯಾಪ್ತಿಯೇ ಬಲಿಷ್ಠ ಅಂತ ಇಷ್ಟು ಅವನು ಹೇಳ್ಕೊಂಡಿದ್ದಾರೆ. ಅಂತ ಹೇಳಿದ್ರೆ ಇಷ್ಟು ಇನ್ನೂ ಮುಗಿದಿಲ್ಲ, ಒಂದು ಇನ್ನೂ ಮುಗಿದಿಲ್ಲ, ಇನ್ನೂ ಇದೆ ಒಂದು. ಇನ್ನೂ ಹೇಳ್ತಾರೆ ಅವನು ಮತವನ್ನು ಅನುವಾದ ಮಾಡ್ತಾ ಇದ್ದಾರೆ. ನನ್ನ ಸೋಪಾದಾನಗದ ಉತ್ತರಾವಸ್ಥಾ ವಿನಾಶ. ಈಗ ಸ್ವ ಉಪಾದಾನಗತವಾದ ಸ್ವ
ಉಪಾದಾನಗತವಾದ ಉತ್ತರ ಅವಸ್ಥ. ಸ್ವ ಅಂದರೆ ಯಾವುದು? ಬಟ್ಟೆ. ಅದಕ್ಕೆ ಉಪಾದಾನ ಯಾವುದು? ದಾರ, ದಾರಗಳು. ಅಲ್ಲಿ ಉಂಟಾಗತಕ್ಕಂಥ ಮುಂದೆ ಏನು ಒಂದು ಅವಸ್ಥೆ ಉಂಟಾಗುತ್ತೆ ಅದು ವಿನಾಶ ಅಂದರೆ. ಉದಾಹರಣೆಗೆ ಮಣ್ಣಿತ್ತು, ಮಣ್ಣಿನಿಂದ ಮಡಿಕೆ ಆಯಿತು. ಆ ಮಡಿಕೆ ಏನಿದೆ ಅದು ನಾಶ ಅಂದರೆ ಏನು? ಪುನಃ ಉತ್ತರ ಅವಸ್ಥ ಅಂದರೆ ಏನು? ಸೋಪ ದಾನದಲ್ಲಿ ಸ್ವ ಅಂದರೆ, ಸ್ವ ಅಂದರೆ ಯಾವ ತಗೋಬೇಕೀಗ ನಾವು? ವಸ್ತ್ರ, ಕಾರ್ಯ ತಗೋಬೇಕು. ಸ್ವ ಅಂದರೆ ವಸ್ತ್ರ. ಸ್ವ ಉಪಾದಾನ ಹತ್ತಿ, ತಸ್ಯ ಉತ್ತರಾವಸ್ಥ ಅಂದರೆ ಹತ್ತಿ ಎಂಬತಕ್ಕಂಥದ್ದು ಏನಿದೆ ದಾರವಾಗಿ ಉಳಿಯೋದು. ಹಾಗೆ ಸ್ವ ಅಂದರೆ ವಸ್ತ್ರ, ತನಗೆ ಉಪಾದಾನ ಯಾವುದು? ಹತ್ತಿ ಅಥವಾ ದಾರ, ಅದರ ಉತ್ತರಾವಸ್ಥ ದಾರವಾಗಿ ಉಳಿಯೋದು, ಅದು ವಿನಾಶ ಅಂತ ಹೇಳ್ತೀವಿ. ಅಂದರೆ ಅಥವಾ ಸೊಮ್ ಅಂದರೆ ಘಟ, ಸ್ವ ಉಪಾದಾನ ಮೃತ, ತಸ್ಯ ಘಟಸ್ವರೂಪಂ ಪರಿತ್ಯಜ್ಯ ಕಪಾಲಾವಸ್ಥಾ ಪ್ರಾಪ್ತಿ. ಘಟದ ಅವಸ್ಥೆ ಇತ್ತು, ಈಗ ಆಯಿತು, ಘಟದ ಅವಸ್ಥೆ ಹೋಯಿತು, ತುಂಡಾಯಿತು, ಕಪಾಲಾವಸ್ಥೆ ಉಳಿಯಿತು, ಇದು ನಾಶ ಅಂದರೆ. ಹಾಗೆ ನಮ್ಮಲ್ಲಿ ಹಾಗೆ ಸ್ವ ಅಂದರೆ ಜ್ಞಾನ, ಸ್ವ ಅಂದರೆ ಅಜ್ಞಾನ. ಅಜ್ಞಾನ ಅದಕ್ಕೆ ಉಪಾದಾನ, ಅಜ್ಞಾನಕ್ಕೆ ಉಪಾದಾನ ಯಾವುದು? ಮಿಥ್ಯಾಜ್ಞಾನಾದಿಗಳು. ಆಯ್ತಾ? ಸ್ವಲ್ಪ ಇದ್ದೀನಿ, ಚಲೋ ಮಾತು ಮಾಡಿದ್ದೀನಿ. ಅವರು ಈಗ ಬರ್ತಾರೆ, ಫೋನ್ ಮಾಡಿ ಆಗಿದೆಯಲ್ಲ, ಸುಮಾರಾಗಿದೆಯಲ್ಲ. ಸ್ವಂ ಅಂದರೆ ಅಜ್ಞಾನ, ಅಜ್ಞಾನಕ್ಕೆ ಆಶ್ರಯ ಯಾರು? ಯಾರು? ನಾವೇ ಅಲ್ವಾ? ನಮ್ಮ ತಾನೇ ಅಜ್ಞಾನ ಜ್ಞಾನ ಇರೋದು. ಸ್ವಂ ಅಂದರೆ ಅಜ್ಞಾನ, ಅದಕ್ಕೆ ಆಶ್ರಯ ಯಾರು? ಆತ್ಮ. ಆತ್ಮ ಅವನು ಜ್ಞಾನಿತ್ವ ರೂಪ ಉತ್ತರಾವಸ್ಥ, ಅವನು ಜ್ಞಾನಿ ಆಗ್ಬಿಟ್ಟ ಅಂದ್ರೆ ಅಜ್ಞಾನಿ ಉಳಿತೆ. ಅವನು ಸ್ವಂ ಅಂದರೆ ಅಜ್ಞಾನ, ಅಜ್ಞಾನಕ್ಕೆ ಆಶಯ ನಾವೇ ಜೀವಾತ್ಮ. ಆ ಜೀವಾತ್ಮನ ಉತ್ತರಾವಸ್ಥ ಅಂದರೆ ಏನು? ಮೊದಲು ಅಜ್ಞಾನಿಯಾಗಿದ್ದ, ಜ್ಞಾನ ಸಂಪಾದನೆ ಮಾಡ್ದ, ಈಗ ಅಜ್ಞಾನ ಹೋಯಿತು ಅಂತ ಅರ್ಥ ಅದು ಅಷ್ಟೇ ಅಂತ ಅವ್ರು ಹೇಳೋದು. ಸ್ವೋಪಾದಾನಗದ ಉತ್ತರ ಅವಸ್ಥಾ ವಿನಾಶ, ತತ್ಕಥಂ ಅನಾದೇಹಿ ನಿರುಪಾದಾನಸ್ಯ ವಿನಾಶ. ಈಗ ಸ್ವೋಪಾದಾನಗತವಾದ ಉತ್ತರ ಅವಸ್ಥಾ ವಿನಾಶ ಘಟಕ್ಕೆ ವಸ್ತ್ರಕ್ಕೆ ಎಲ್ಲ ಹೇಳ್ಬಿಡ್ಬೋದು. ಸ್ವ ಅಂದರೆ ಏನು? ಘಟ. ಅದಕ್ಕೆ ಉಪಾದಾನ ಯಾವುದು? ಮೃತ. ಅದರ ಉತ್ತರ ಅವಸ್ಥ ಅಂದರೆ ಏನು ಅಂದರೆ ಕಪಾಲ ಅವಸ್ಥೆಯಲ್ಲಿ ಇರೋದೇ ಅಲ್ವಾ, ಅದು ನಾಶ. ಸರಿ ಹೋಯಿತು. ಆದರೆ ಆ ಅನಾದಿಯಾಗತಕ್ಕಂಥದ್ದು ಸಂಸಾರ ಬಂಧ, ಅದಕ್ಕೆ ಉಪಾದಾನವೇ ಇಲ್ವಲ್ಲ. ಘಟಕ್ಕಾದ ಉಪಾದಾನ ಮಣ್ಣಿದೆ, ವಸ್ತ್ರಕ್ಕಾದ ಉಪಾದಾನ ದಾರುಗಳಿದೆ. ಅಲ್ಲಿ ಬೇಕಾದ್ರೆ ಉತ್ತರಾವಸ್ಥ ಬರ್ಬೋದು, ಇಲ್ಲಿ ಬರೋದು ಹೇಗೆ? ನಿರುಪಾದಾನ, ಅದಕ್ಕೆ ಉಪಾದಾನವೇ ಇಲ್ವಲ್ಲ. ತತ್ ಕದಂಬನಾದೇಹ ನಿರುಪಾದಾನ ವಿನಾಶ ಇತಿ ಚೇತ್ ನ. ಹೇಗೆ ಹಾಗಲ್ಲ? ಸ್ವಾಶ್ಯಗದ ಉತ್ತರಾವಸ್ಥ ಇತ್ಯೇತಾವತ್ವ. ಯಾರು ಹೇಳಿದ್ದಾಗೆ ಸೋಪಾದಾನಗಳ ಉತ್ತರಾವಸ್ಥ ವಿನಾಶ ಅಂತ ಯಾರು ಹೇಳಿದ್ದು ನಿಮಗೆ? ನಾವು ಹಂಗೆ ಹೇಳೋದೇ ಇಲ್ಲ. ನಮ್ಮ ಕತೆ ಬೇರೆ. ಸ್ವಾಶ್ಯಗತ ಉತ್ತರ ಅವಸ್ಥ, ಸ್ವಂಬಂದರೆ ಅಜ್ಞಾನ, ಸ್ವಂಬಂದರೆ ಅಜ್ಞಾನ. ಅಜ್ಞಾನಕ್ಕೆ ಆಶಯ ಜೀವಾತ್ಮ, ಜೀವಾತ್ಮನಲ್ಲಿ ಇರತಕ್ಕಂಥ ಉತ್ತರ ಅವಸ್ಥ ಅಂದರೆ ಜ್ಞಾನಿ ಅವಸ್ಥೆ. ಅದನ್ನು ಆಶಯವಲ್ಲಿ ಉಪಾದಾನ ಏನಿದ್ದಿಲ್ಲ. ಹೀಗೆ ಹೇಳಿದಾಗ ನಿರುಪಾದಾನವಾದರೂ ಕೂಡ ನಾಶ ಆಗಲಿಕ್ಕೆ ಏನು ತೊಂದರೆ ಇಲ್ಲ. ಯಾಕೆ ಉಪಾದಾನ ಅಂತ ಹೇಳೇ ಇಲ್ವಲ್ಲ. ಮೊದಲು ಹೇಳಿದ್ದೇನು? ಸೋಪಾದಾನಗದ ಉತ್ತರ ಅವಸ್ಥ ಮೊದಲು ಹೇಳಿದ್ದು. ಈಗ ಅದು ಹೇಳೋದೇ ಇಲ್ಲ. ಯಾಕೆಂದರೆ ಸಂಸಾರ ಇದಲ್ಲ, ಅದು ಅನಾದಿ ನಿರುಪಾದಾನ. ಉಪಾದಾನ ಇಲ್ಲ ಅಂದರೆ ನಾಶ ಆಗೋದೇ ಹೇಗೆ ಅಂತ ಪ್ರಶ್ನೆ ಬರ್ತದೆ. ಸ್ವಾಶ್ರಯಗದ ಉತ್ತರ ಅವಸ್ಥ ಇತ್ಯೇತಾವತ್ವಾದ ಅಂತ ಹೇಳಿದ್ರು. ಅನ್ಯಥಾ ಈಗ ಒಪ್ಪಲಿಲ್ಲ ಅಂತಾದರೆ ಪರಮಾಣು ಶ್ಯಾಮತ್ವಾದೀನ ಅನಿವೃತ್ತಿ ಪ್ರಸಂಗ. ಪರಮಾಣುವಿನಲ್ಲಿರ್ತಕ್ಕಂಥ ಕಪ್ಪು ಬಣ್ಣ ಇದೆ ನೋಡಿ,
ಅದು ಪಾಕ ಆದರೂ ಕೂಡ ಹೋಗದೇ ಇರಬೇಕಾದೀತು. ಪರಮಾಣು ಶಾಮತ್ವಾದೀನಾಂ ಅನಿವೃತ್ತಿ ಪ್ರಸಂಗ, ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದು. ಯಾಕೆ ಪರಮಾಣು ನಿತ್ಯ ಆದ್ದರಿಂದ ಪರಮಾಣುಗತವಾದಕ್ಕಂಥ ಕಪ್ಪು ಅದು ಕೂಡ ನಿರುಪಾದಾನ, ಉಪಾದಾನವೇ ಇಲ್ಲ ಅದಕ್ಕೆ. ಮತ್ತು ನಿವೃತ್ತಿ ಆಗಬಾರ್ದೇ ಇತ್ತು, ಅದು ನಿವೃತ್ತಿ ಆಗಲ್ಲ ಅಂತ ಕೆಲಸವೇ ಇಲ್ಲ. ಅದಕ್ಕೋಸ್ಕರವಾಗಿ ನಿವೃತ್ತಿ ಆಗತ್ತೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಕೊಡಿ ವಿಶ್ವಾಸ. ಚೀಲದಲ್ಲಿ 5,000 ಚೀಲ ಇದ್ರೆ ಕೊಟ್ಟು ತಿರ್ಗಾ ಬಂದ ಅಲ್ಲಿಂದ ಬೇರೆ ಕೆಲಸ ಇತ್ತ. ಐನೂರ ಇದೆ ನೋಡು. ನಾಳೆ ಫೋನ್ ಮಾಡಿ ನೋಡ. ಫಸ್ಟ್ ಮಾರ್ಚ್ ಅಂದರೆ ಹೇಳಾಯ್ತವೆ. ಅನ್ಯಥಾ ಪರಮಾಣು ಶಾಮತ್ವಾದೀನ ಅನಿವೃತ್ತಿ ಪ್ರಸಂಗ ಅಂತ ಹೇಳಿದರು. ಅಭಾವ ವೈಲಕ್ಷಣ್ಯಾದ ಆತ್ಮಪದ ಅಜ್ಞಾತ ನಿವೃತ್ತಿ ಇತಿ ಏನ್ನ ಇದು ಅವಂದೇ ಮತ. ಅಲ್ಲಿ ಹೇಳ್ತಾರೆ ಅಭಾವ ವೈಲಕ್ಷಣ್ಯಾತ್, ಯಾವುದು ಅನಾದಿಯಾಗಿದ್ದು ಅಭಾವ ವಿಲಕ್ಷಣವಾಗಿದೆಯೋ, ಅನಾದಿಯಾಗಿದ್ದು ಯಾವುದು ಅಭಾವ ವಿಲಕ್ಷಣವಾಗಿದೆ ಅಂದ್ರೆ ಭಾವವಾಗಿದೆಯೋ ಅದಕ್ಕೆ ಮಾತ್ರ ನಿವೃತ್ತಿ ಅಂತ ಯಾಕೆ ಹೇಳಬಾರ್ದು ಅಂತ. ಅನಾದೇಹೇ ಅಭಾವ ವೈಲಕ್ಷಣ್ಯಾತ್ ಆತ್ಮವತ್, ಅದಕ್ಕೆ ದೃಷ್ಟ ಅಂತ ನಮ್ಗೆ ಆತ್ಮ ಸಿಗ್ತಾ. ಆತ್ಮ ಅನಾದಿ, ಅಭಾವ ಅಲ್ಲ ಅವನು, ಅಭಾವ ವಿಲಕ್ಷಣ ಅಲ್ಲ ಅವನು. ನಿವೃತ್ತಿ ಆಗೋದೇ ಇಲ್ವಲ್ಲ, ಆತ್ಮ ಎಲ್ಲಿ ನಿವೃತ್ತಿ ಆಗ್ತಾನೆ? ದೇಹ ಹೋಗುತ್ತಷ್ಟೇ, ಆತ್ಮ ಹೋಗೋದಿಲ್ಲ ಅಲ್ವಾ. ಆದ್ದರಿಂದ ಅನಾದೇಹೇ ಯಾವುದದು ಅಭಾವ ವೈಲಕ್ಷಣ್ಯ. ಹಾಗಾದರೆ ಇಲ್ಲಿ ಅಭಾವ ವೈಲಕ್ಷಣ್ಯ ಇದ್ದು, ಅಭಾವ ವೈಲಕ್ಷಣ್ಯ ಅಂದರೆ ಏನು? ಅಭಾವಕ್ಕಿಂತ ಭಿನ್ನ ಆಗಿರಬೇಕು ಅಂತ ಅರ್ಥ. ಅಂದರೆ ಭಾವವಾಗಿದ್ದು ಯಾವುದು ಅನಾದಿಯೋ ಅದು ನಿವೃತ್ತಿ ಆಗಲ್ಲ ಅಂತ ಹೇಳ್ತೇವೆ. ಅದಕ್ಕೆ ದೃಷ್ಟಾಂತ ಸಿಗ್ತದೆ ನಮಗೆ. ಯಾವುದು ಆಗ್ತಾನೆ? ಆತ್ಮ ಅಭಾವ ವಿಲಕ್ಷಣ, ಅನಾದಿಯಾಗಿದ್ದಾನೆ, ನಿವೃತ್ತಿ ಆಗಲ್ವಲ್ಲ ಅಂತ ಹೇಳ್ಬೋದಲ್ಲ. ಮತ್ತು ಇದೇನಾಯಿತು ಪ್ರಕೃತ ಪ್ರಕೃತಿ ಬಂಧ ಏನಾಯಿತು ಅಂತ ಹೇಳಿದ್ರೆ ಅದು ಅಜ್ಞಾನ ನಿವೃತ್ತಿ. ನಿವೃತ್ತಿ ಅಂದರೆ ಅಭಾವ, ಅಭಾವ ವೈಲಕ್ಷಣ್ಯ ಬರಲಿಲ್ಲ, ಅದು ನಿವೃತ್ತಿ ಆಗ್ಬೋದು ಅಂತ ತಾತ್ಪರ್ಯ. ಅಭಾವ ವೈಲಕ್ಷಣ್ಯ ಅಂತ ಹೇಳಿದ್ದರಿಂದ ಅಜ್ಞಾನ ನಿವೃತ್ತಿ ಎಂಬುದು ಮೋಕ್ಷವಾದ್ದರಿಂದ ಅಜ್ಞಾನ ನಿವೃತ್ತಿ ಅಂದರೆ ಅದು ಅಭಾವಿ ಆಯಿತು, ಅಭಾವ ವೈಲಕ್ಷಣ್ಯ ಬರಲಿಲ್ಲ. ಹಾಗಾದರೆ ಏನಾಯಿತು? ಯಾವುದು ನಾಶ ಆಗುತ್ತೆ? ಅನಾದಿಯಾಗಿದ್ದು ಅಭಾವ ವೈಲಕ್ಷಣ್ಯ ಇದ್ದರೆ ನಾಶ ಆಗುತ್ತೆ. ಅಜ್ಞಾನ ನಿವೃತ್ತಿ ಎಂಬುದು ಅಭಾವವೇ ಆಯಿತು, ಅದು ಅಭಾವ ವೈಲಕ್ಷಣ್ಯ ಬರಲಿಲ್ಲ, ಅದಕ್ಕೆ ನಾಶ ಆಗದೇ ಇರಬಹುದು ಅಂತ ಕೂತ್ಕೊಂಡ್ರೆ ಇದು ಚೇನ್ನ ಅನಾದೇಹೇ ಸದ್ವೈಲಕ್ಷಣ್ಯಾತ್ ಪ್ರಾಗಭಾವವನ್ ನಿವೃತ್ತಿ ಕಿಂನ ಸ್ಯಾತ್. ಅದಕ್ಕೇನು ಪ್ರತಿಬಂಧಿ ಉತ್ತರ ಹೇಳ್ಬೋದು ನಾವು. ಹಾಗಾದರೆ ಇದಕ್ಕೂ ದೃಷ್ಟಾಂತ ಸಿಗುತ್ತೆ ನಿಮಗೆ. ಹಾಗೆ ಆತ್ಮನ ದೃಷ್ಟಾಂತ ಸಿಕ್ಕೇನು? ಅನಾದಿಯಾಗಿದ್ದು ಅಭಾವ ವಿಲಕ್ಷಣವಾಗಿದ್ದ್ಯಾವುದೋ ಅದು ನಾಶ ಆಗೋದಿಲ್ಲ ಅಂತ ಹೇಳಿದ್ರೆ, ಹಾಗಾದರೆ ಅನಾದಿಯಾಗಿದ್ದು ಸದ್ವಿಲಕ್ಷಣ, ಅದೇ ಅಸದ್ವಿಲಕ್ಷಣ ಅಂದರೆ ಅಭಾವ, ಭಾವ ವಿಲಕ್ಷಣವಾಗಿದ್ದ್ಯಾವುದು ಅದು ಪ್ರಾಗಭಾವ, ಅದು ನಿವೃತ್ತಿ ಆಗುತ್ತಲ್ಲ. ಪ್ರಾಗಭಾವ ಅನಾದಿ, ಸದ್ವಿಲಕ್ಷಣ ಅಂದರೆ ಅಸತ್ತಲ್ಲ, ಅಭಾವ ವಿಲಕ್ಷಣ ನಿವೃತ್ತಿ ಆಗ್ತದೆ. ಮತ್ತು ಹಾಗೆ ಸಂಸಾರ ಕೂಡ ನಿವೃತ್ತಿ ಆಗಲಿ ಅಂತ ಯಾಕೆ ಹೇಳಬಾರ್ದು ಅಂತ ಕೇಳ್ತಾರೆ. ನಸ್ಯಾದಿ ಆಯ್ತಪ್ಪ, ಹೀಗೆ ಹೇಳ್ತಾ ಇದ್ರೆ ಎಲ್ಲ ಕಡೆ ಪ್ರಶ್ನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅನಾದಿಯಾಗಿದ್ದು ಅಭಾವ ವಿಲಕ್ಷಣ ಯಾವುದು ಅದು ನಾಶ ಆಗಲಿ, ಆತ್ಮ ನಾಶ ಆಗೋದು ಬೇಡ ಅಂತ ಹೇಳಿದ್ರೆ, ಹಾಗಾದ್ರೆ ಅನಾದಿಯಾಗಿದ್ದು ಭಾವ ವಿಲಕ್ಷಣವಾದ್ದರಿಂದ ಪ್ರಾಗಭಾವ ಎಂಬತಕ್ಕಂಥದ್ದು ನಿವೃತ್ತಿ ಆಗುತ್ತಲ್ಲ. ಮತ್ತು ಇಲ್ಲಿ ನಿವೃತ್ತಿ ಆಗತ್ತೆ, ನಿವೃತ್ತಿ ಆಗಲ್ಲ. ಮತ್ತು ಏನು ನಿರ್ಣಯ ಆಗೋದು? ಕಸ್ತರಿಹಿ ನಿರ್ಣಯ, ನಿರ್ಣಯ ಮಾಡೋದು ಹೇಗಾಗಲಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಜ್ಞಾನಾಜ್ಞಾನಕೃತ ವಿಶೇಷ ಅನ್ವಯ ಇತ್ಯುಕ್ತಂ. ಅದಕ್ಕೆ ನಾವು ಮೊದಲು ಹೇಳಿದ್ದಲ್ಲಿ ಅಲ್ವಾ, ಜ್ಞಾನ ಅಜ್ಞಾನ ಅಂದರೆ ಏನು?
ಜ್ಞಾನ ಯಾರು ಮನುಷ್ಯನೋ ಅವನು ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ, ಇದು ಸಾಮಾನ್ಯ ವ್ಯಾಪ್ತಿ. ಆದರೆ ಯಾರು ಮನುಷ್ಯರಾಗಿದ್ದ ಅವರೆಲ್ಲ ಜ್ಞಾನ ಬಂದಿದ್ದಾನೆ. ಜ್ಞಾನ ಅಂದರೆ ಯಾವುದು? ಪರಮಾತ್ಮನ ಜ್ಞಾನ ಹೇಳ್ತಾರೆ. ಯಾವುದೊಂದು ಜ್ಞಾನ ಬದುಕಬೇಕು, ಅಳತನ ಮಾಡಬೇಕು, ಮೋಸ ಮಾಡಬೇಕು ಅಂತ ಬುದ್ಧಿ ಇದ್ದೇ ಇರುತ್ತೆ, ಅದಲ್ಲ ವಿಶೇಷ. ಪರಮಾತ್ಮನ ಜ್ಞಾನ, ಪರಮಾತ್ಮ ಜಗದ್ರಕ್ಷಕ ಎಂಬ ಜ್ಞಾನ ಬೇಕು, ಅದೆಲ್ಲರಿಗೂ ಇರೋದಿಲ್ಲ ಅಲ್ವಾ. ಹಾಗಾದ್ರೆ ಸಾಮಾನ್ಯ ವ್ಯಾಪ್ತಿಯಿಂದ ವ್ಯಾಪ್ತಿಯನ್ನು ವಿಶೇಷ ವ್ಯಾಪ್ತಿ ಬಾಧಿಸುತ್ತೆ. ಆದ್ದರಿಂದ ಬಂಧ ನಿವೃತ್ತಿ ಎಂಬತಕ್ಕಂಥದ್ದು ಆಗಬಹುದು. ಅದು ಏನು ಹೇಳಿದಾಗಾಯ್ತು ಇಲ್ಲಿ? ಅನಾದಿಯಾದ ಅಭಾವ ವಿಲಕ್ಷಣವಾದದ್ದು ಆತ್ಮದಂತೆ ವಿನಾಶ ಹೊಂದುವುದಿಲ್ಲ, ಒಂದಾಯಿತು. ಅನಾದಿಯಾದ ಭಾವ ವಿಲಕ್ಷಣ ಯಾವುದು? ಅದು ಪ್ರಾಗಭಾವದಂತೆ ನಿವೃತ್ತಿ ಆಗತ್ತೆ ಎಂಬುದು ಆಯಿತು. ಇದೆಲ್ಲ ಸಾಮಾನ್ಯ ವ್ಯಾಪ್ತಿ. ಆದರೆ ಯೋ ಯಸ್ಯ ಅಜ್ಞಾನಂ, ಯೋ ಯಸ್ಯ ಅಜ್ಞಾನಂ ಸಹ ತಜ್ಞಾನೇ ನಿವೃತ್ತದೆ ಎಂಬತಕ್ಕಂಥದ್ದು ವಿಶೇಷ ವ್ಯಾಪ್ತಿ. ಯೋ ಯಸ್ಯ ಅಜ್ಞಾನಂ, ಯಾವುದು ಯಾರ ಅಜ್ಞಾನವೋ ಅದು ಅವನ ಜ್ಞಾನದಿಂದ ನಿವೃತ್ತಿ ಆಗತ್ತೆ ಅಲ್ವಾ. ಈಗ ಘಟ ಅಜ್ಞಾನ ಎಂಬತಕ್ಕಂಥದ್ದು ದೇವದತ್ತನಿಗಿತ್ತು. ಯೋ ಘಟ ಅಜ್ಞಾನಂ ಯಸ್ಯ ದೇವದತ್ತಸ್ಯ ಆಸೀತ್, ಅವನಿಗೆ ಘಟಜ್ಞಾನ ಬಂದಾಗ ಘಟ ಅಜ್ಞಾನ ಹೋಗುತ್ತೆ. ಇದು ವಿಶೇಷ ವ್ಯಾಪ್ತಿ. ಅದೇ ಜ್ಞಾನಾಜ್ಞಾನಕೃತ ವಿಶೇಷ ವ್ಯಾಪ್ತಿ ಅಂತ ಹೇಳಿದ್ದಾಗೆ. ಅಂತೆ ಇಷ್ಟು ಅವರ ಮತವನ್ನು ಅನುವಾದ ಮಾಡಿದ್ದ. ಇತ್ಯುಕ್ತಂ ಇತಿ ಇಷ್ಟು ಅತ್ರ ಅಹ ಕಶ್ಚಿತ್ ಅಂತ ಅಲ್ಲಿ ಹೇಳಿದ್ದು, ಇಲ್ಲಿ ಮುಸಿರು. ತದಯುಕ್ತಂ, ಈಗ ಟೀಕಾದಾಯರ ಖಂಡನೆ, ಅವನು ಹೇಳಿದ್ದು ತಪ್ಪದು ಅಂತ. ತದಯುಕ್ತಂ ತಥಾಹಿ, ಅವನು ಹೇಳಿದ್ದೇ ತಪ್ಪು ಅಂತ ಹೇಳ್ತಾರೆ. ತಥಾಹಿ ಯತ್ತಾವತ್ ನ ಸಾಧಿತ್ವಂ ಅನಾದಿತ್ವಂ ವ ಇತ್ಯಾದಿ, ಮೊದಲು ಹೇಳಿದ್ರಲ್ಲ, ಒಂದು ವಸ್ತು ಹುಟ್ಟಿದೆ ಅದಕ್ಕೋಸ್ಕರ ನಾಶ ಆಗಬೇಕು ಅಂತಾಗಲಿ, ಅಥವಾ ಹುಟ್ಟಿಲ್ಲ ಆದ್ದರಿಂದ ಇದು ನಿತ್ಯ ಅಂತಾಗಲಿ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನೇನು? ವಿರೋಧಿ ಸನ್ನಿಪಾತ ಅಸನ್ನಿಪಾತಾದಿಗಳೇ ಕಾರಣ. ಅದಕ್ಕೆ ವಿರೋಧಿ ಯಾವುದಾದ್ರೂ ಬಂತು ಅಂದರೆ ನಾಶ ಆಗುತ್ತೆ, ವಿರೋಧಿ ಇಲ್ಲ ಅಂದರೆ ನಾಶ ಆಗುವುದಿಲ್ಲ ಅಂತ ಏನು ಹೇಳಿದ್ದೆ, ಅದೇ ತಪ್ಪು ಇತ್ಯಾದಿ. ತತ್ರ ನಾವು ಹೇಳೋದೇನೆಂದರೆ, ಈಗ ಉಪಾಧಿ ಮತ್ತು ಸತ್ಪ್ರತಿಪಕ್ಷ ನಿನ್ನ ಪ್ರಕಾರ, ಈಗ ಯಾವುದು ಆದಿಯೋ ಯಾವುದು ಅನಾದಿಯೋ ಅಥವಾ ಸಾದಿ ಮತ್ತು ಅನಾದಿಯಾಗಿರಬೇಕೆ ಎಂಬುದು ನಾಶ ಆಗಲಿ ಕಾರಣ ಅಲ್ಲ ಅಂತ ಹೇಳಿದ ಅಲ್ವಾ. ನಿನ್ನ ಅಭಿಪ್ರಾಯ ಏನು? ಹಾಗಾದರೆ ಬಂಧ ಅದು ಬರ್ಕೊಂಬಿಡಲ್ಲಿ ಇಲ್ಲಿಲ್ಲ, ನಾನಿ ಬರ್ತದೆ ಅನಾದಿತ್ವ ಅಂತ ಬರ್ಕೋಬೇಕು. ಇದೆಯಾ ಅಲ್ಲಿ ಬಂಧ ನಾನಿ ಬರ್ತದೆ ಅನಾದಿತ್ವ ಆತ್ಮವತ್ ಅಂತ ಮೊದಲು ಒಂದು ಅನುಮಾನ, ಅವನ ಅಭಿಪ್ರೇತವಾದ ಅನುಮಾನ ಇದು. ಇಷ್ಟೊತ್ತು ಮಾತಾಡಿದ್ದಲ್ಲ, ಅವನು ಯಾವ ರೀತಿ ಹೇಳ್ಬೋದು? ಬಂಧವು ನಿವೃತ್ತಿ ಆಗೋದಿಲ್ಲ ಅನಾದಿ ಆದ್ದರಿಂದ ಅಂತ ಹೇಳಬೇಕು. ಅದಕ್ಕೆ ನಾವು ಕೇಳೋದೇನೆಂದರೆ, ಈ ಅನುಮಾನಕ್ಕೆ ನಾವು ಹೇಳಿದ್ದು ಬಂಧ ನಿವೃತ್ತಿ ಆಗೋದಿಲ್ಲ ಅಂತ ಪ್ರಶ್ನೆ ಹಾಕಿದ್ವಿ ನಾವು. ಅನಾದಿಯಾದ ಬಂಧಕ್ಕೆ ನಿವೃತ್ತಿ ಹೇಗೆ ಅಂತ ಕೇಳಿದ್ವಿ. ಅದಕ್ಕೆ ನಮ್ಮ ಅನುಮಾನ ಹೇಳಿದಾಗಾಯಿತು, ಬಂಧವು ನಿವೃತ್ತಿ ಆಗೋದಿಲ್ಲ ಅನಾದಿ ಆದ್ದರಿಂದ ಅಂತ ಹೇಳಿದಾಗಾಯಿತು. ಹಾಗಾದರೆ ಇಲ್ಲಿ ಎರಡು ಹೇಳ್ಬೋದು. ಏನು? ಒಂದು, ನಿವರ್ತಕ ಭಾವ ಎಂಬುದು ಉಪಾಧಿ. ನಿವರ್ತಕ ಭಾವ ಎಂಬುದು ಉಪಾಧಿ. ಅಥವಾ ಸತ್ಪ್ರತಿಪಕ್ಷ,
ಅವನೇನು ಅನುಮಾನ ಮಾಡಿರ್ತಾನೋ ಅದ ಆ ಇನ್ನೊಂದು ಹೇತುವಿನಿಂದ ಅದರ ಅಭಾವವನ್ನು ಸಾಧನೆ ಮಾಡೋದು. ಸದ್ವಿಪಕ್ಷ ಅಂದರೆ ಏನು? ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಯಾವುದು ಹೇತು ಹೇಳಿದ್ದಾನೆ ಅದಕ್ಕಿಂತ ಇನ್ನೊಂದು ಹೇತುವಿನಿಂದ ಅದರ ಅಭಾವವನ್ನು ಸಾಧನೆ ಮಾಡೋದು. ವಿಶ್ವಂ ಮಿಥ್ಯಾ ದೃಶ್ಯತ್ವ ಅಂತ ಹೇಳ್ದ. ಅದಕ್ಕೆ ನಾವು ಅನುಮಾನ ಮಾಡಿದ್ವಿ ವಿಶ್ವಂ ಸತ್ಯಂ ಪ್ರಮಾಣ ದೃಷ್ಟತ್ವ ಅಂತ ಹೇಳಿದ್ವಿ. ಪ್ರತ್ಯಕ್ಷಾದಿ ಪ್ರಮಾಣದಿಂದ ಜಗತ್ತು ಕಾಣಿಸ್ತಾ ಇರೋದ್ರಿಂದ ಇದು ಸತ್ಯ ಅಂತ ನಾವು. ಇದು ಆ ಮೊದಲನೇ ಅನುಮಾನಕ್ಕೆ ವಿಶ್ವಮಿಥ್ಯಾ ದೃಶ್ಯತ್ವ ಎಂಬ ಅನುಮಾನಕ್ಕೆ ಇದು ಪ್ರತಿಪಕ್ಷ ಅನುಮಾನ. ಇದಕ್ಕೆ ಸತ್ಪ್ರತಿಪಕ್ಷ ಅನುಮಾನ ಅಂತ ಹೇಳಿದ್ರು. ಅವಾಗ ನಾವು ಕೇಳೋದೇನೆಂದರೆ ಬಂಧ ನಾನಿವರ್ತದೆ ಅನಾದಿತ್ವ ಅಂತ ಹೇಳಿದಾಗ ನಿವರ್ತಕ ಭಾವ ಉಪಾಧಿ ಅಂತ ಅಭಿಪ್ರಾಯವೋ ನಿಂದು ಅಥವಾ ಸತ್ಯಪಕ್ಷ ಅನುಮಾನವನ್ನು ಹೇಳ್ತಾ ಇದ್ದೀವೋ ಅಂತ ಕೇಳ್ತಾ ಇದ್ದೀವಿ ಅಲ್ವಾ? ಉಪಾಧಿ ಅಂದರೆ ಹೇಗೆ ಅಂತ ತಿಳ್ಕೋಬೇಕು, ಅನುಮಾನ ಬರ್ಕೋಬೇಕು. ಬಂಧ ನಾನಿವರ್ತದೆ ಅನಾದಿತ್ವ ಅಂತ ಅನುಮಾನ ಅಲ್ವಾ? ಬಂಧ ನಾನಿವರ್ತದೆ ಅನಾದಿತ್ವ ಅಂತ ಹೇಳಿದ್ರೆ ಇಲ್ಲಿ ನಿವರ್ತಕ ಭಾವ ಉಪಾಧಿ, ನಿವರ್ತಕ ಇಲ್ಲದೇ ಇರೋರು. ಘಟಕ್ಕೆ ನಿವರ್ತಕ ಯಾವುದು? ಮುದ್ಗರ. ಅದ್ಯಾವುದು? ಇಲ್ಲದೇ ಇರೋರು. ಅನಾದಿಯಾದಿ ಸಂಸಾರ ಬಂಧಕ್ಕೆ ನಿವರ್ತಕವೇ ಇಲ್ಲ ಅಂತ ಹೇಳ್ತಾ ಇದ್ದೀಯೋ ಅಂದರೆ ನಮ್ಮ ಅನುಮಾನಕ್ಕೆ ನಿವರ್ತಕ ಭಾವ ಉಪಾಧಿ. ಹೇಗೆ ಉಪಾಧಿ ಅಂದರೆ ಏನು? ಎಲ್ಲೆಲ್ಲಿ ಸಾಧ್ಯ ಇರುತ್ತೆ ಅಲ್ಲೆಲ್ಲ ಉಪಾಧಿ ಇರಬೇಕು. ಇದು ಸಾಧ್ಯ ವ್ಯಾಪಕತ್ವ. ಎತ್ರ ಎತ್ರ ಇಲ್ಲಿ ಸಾಧ್ಯ ಯಾವುದು? ಬಂಧ ನಾನಿವರ್ತದೆ ಎಂಬುದು ಸಾಧ್ಯ. ನಾನಿವರ್ತದೆ, ನಿವೃತ್ತಿ ಆಗುವುದಿಲ್ಲ. ಎಲ್ಲೆಲ್ಲಿ ನಿವೃತ್ತಿ ಆಗುವುದಿಲ್ಲ ಅಂತಿದೆ? ಸುಮಾರು ಆತ್ಮನಲ್ಲಿದೆ. ಆತ್ಮವು ನಿವೃತ್ತಿ ಆಗಲ್ಲ ತಾನೆ? ಅಲ್ಲಿ ನಿವರ್ತಕ ಭಾವವೂ ಇದೆ. ಅದನ್ನು ನಿವೃತ್ತಿ ಮಾಡೋದು ಯಾವುದು? ಯಾವುದಿದೆ ಆತ್ಮವು ನಿವೃತ್ತಿ ಮಾಡುವ ವಸ್ತು ಯಾವುದು ಈ ಪ್ರಪಂಚದಲ್ಲಿ? ಆದರೆ ಸಾಧ್ಯ ವ್ಯಾಪಕತ್ವ ಬಂತು. ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲ ಉಪಾಧಿ ಇರಬೇಕು. ಸಾಧ್ಯ ಯಾವುದು? ನಿವೃತ್ತಿ ಆಗದೇ ಇರುವಿಕೆ ಸಾಧ್ಯ. ಅದು ಆತ್ಮನಲ್ಲಿದೆ. ನೋಡ್ರೆ ನಿವೃತ್ತಿ ಯಾವುದಿಲ್ಲ, ನಿವೃತ್ತಿ ಆಗೋದಿಲ್ಲ. ನಾನಿವರ್ತತೆ ಅಲ್ವಾ? ನಾನಿವರ್ತತೆ ಅಂದರೆ ಅದು ಆತ್ಮನಲ್ಲಿದೆ, ಆತ್ಮ ನಿವೃತ್ತಿ ಆಗುವುದಿಲ್ಲ. ಅಲ್ಲೇ ಇದೆ ಉಪಾಧಿ. ಯಾವುದು ಉಪಾಧಿ? ನಿವರ್ತಕ ಭಾವ. ನಿವರ್ತಕ ಭಾವ ಅಂದರೆ ಏನು? ಯಾವುದಾದ್ರೂ ಅದಕ್ಕೆ ನಾಶ ಆಗಲಿಕ್ಕೆ ಒಂದು ವಿರೋಧಿ ವಸ್ತು. ಆತ್ಮನ ವಿರೋಧಿ ವಸ್ತು ಯಾವುದಿದೆ ನಾಶ ಆಗಲಿಕ್ಕೆ? ಅದೊಂದು. ಇನ್ನು ಸಾಧನ ಅಂತ ಹೇಳಿದ್ರೆ ಸಾಧನ ಸಾಧ್ಯ ವ್ಯಾಪಕತ್ವ, ಸಾಧನ ಅವ್ಯಾಪಕ. ಸಾಧನ ಯಾವುದು? ಅನಾದಿತ್ವ ಸಾಧನ. ಅದೆಲ್ಲಿದೆ? ಬಂಧದಲ್ಲಿದೆ ಅನಾದಿತ್ವ. ಆದರೆ ಅಲ್ಲಿ ನಿವರ್ತಕ ಭಾವ ಇಲ್ಲ, ನಿವರ್ತಕವೇ ಇದೆ. ಈ ಸಂಸಾರಕ್ಕೆ ಯಾವುದು ನಿವರ್ತಕ? ಯಾವುದು ಸಂಸಾರ ನಿವೃತ್ತಿ ಆಗಲಿಕ್ಕೆ? ಜ್ಞಾನ ಬಂದರೂ ಹೋಯ್ತು ಅಷ್ಟೇ. ಬಂದವೇ ಇರೋದು, ಬಂದವೇ ಅಲ್ವಾ? ಹಾಂ, ನಿವರ್ತಕ ಭಾವ ಇದಲ್ಲ ಅದು ಅಲ್ಲಿರಬಾರ್ದು. ಬಂಧದಲ್ಲಿ ನಿವರ್ತಕ ಭಾವ ಎಂಬತಕ್ಕಂಥದ್ದೇ ಇದೆ. ಸಾಧ್ಯ ಯಾವುದಲ್ಲಿ? ಅನಾದಿತ್ವ. ಅನಾದಿತ್ವ ಎಂಬುದು ಬಂಧದಲ್ಲಿದೆ, ಪಕ್ಷದಲ್ಲಿದೆ. ಅಲ್ಲಿ ನಿವರ್ತಕ ಭಾವ ಎಂಬತಕ್ಕಂಥದ್ದಿಲ್ಲ, ನಿವರ್ತಕವೇ ಇದೆ. ಬಂಧ ನಿವೃತ್ತಿ ಯಾವ ಹೊಂದುತ್ತಲ್ಲ ಯಾವುದು? ಅಜ್ಞಾನ, ಜ್ಞಾನ ಎಂಬುದು. ಆದ್ದರಿಂದ ಉಪಾಧಿ ಅಂತ ಅಭಿಪ್ರಾಯವೋ ಒಂದು. ಅಥವಾ ಸಂಸಾರ ಬಂಧ ನಿವರ್ತತೆ ನಿವರ್ತಕತ್ವಾತ್ ಎಂಬುದಾಗಿ ಸತ್ಯಪಕ್ಷಾನುಮಾನ ಹೇಳ್ತೀವೋ ಅಂತ. ಸಂಸಾರ ಬಂಧವು ನಿವೃತ್ತಿ ಆಗತ್ತೆ ನಿವರ್ತಕ ನಿವರ್ತಕತ್ವ ನಿವೃತ್ತಿ ಆಗುವುದರಿಂದ ಅಂತ ಸತ್ಯಪಕ್ಷಾನುಮಾನ ಮಾಡ್ತೀವೋ ಅಂತ ಕೇಳ್ತಾರೆ. ತತ್ರ ಇನ್ನೊಂದು ಉಪಾಧಿದು ಒಂದು ಹೇಳಬೇಕು ನಾವು. ಈಗ ಪರ್ವತಃ ಧೂಮವಾನ್ ವನ್ಯೇಹೆ ಅಂತ ಹೇಳೋಣ.
ಈ ಅನುಮಾನ ಸರಿಯಲ್ಲ, ಇದು ಉಪಾಧಿಗ್ರಸ್ತ ಈ ಅನುಮಾನ. ಪರ್ವತವು ಧೂಮವುಳ್ಳದ್ದು, ಒನ್ನಿ ಉಳ್ಳದ್ದಾದ್ದರಿಂದ ಹಿಂಗೆ ಸಾಧನೆ ಮಾಡ್ಬೋದು ನಾವು. ಒನ್ನಿ ಇದ್ದಿದ್ದರಿಂದ ಧೂಮ ಇದೆ ಅಂತ ಹೇಳಿ ಬರಲ್ಲ. ಒನ್ನಿ ಇದ್ದ ಮಾತ್ರಕ್ಕೆ ಧೂಮ ಇರಲೇಬೇಕು, ನಿಯಮ ಇಲ್ಲ. ಕಾದ ಕಬ್ಬಿಣದಲ್ಲಿ ಒನ್ನಿ ಇದೆ, ಅಲ್ಲಿ ಧೂಮ ಇಲ್ಲ. ಹಾಗಾದ್ರೆ ಇದಕ್ಕೆ ಉಪಾಧಿ ಯಾವುದು? ಉಪಾಧಿ ಆರ್ದ್ರೇಂದ್ರ ಸಂಯೋಗ. ಆರ್ದ್ರ ಒದ್ದೆಯಾದ ಇಂಧನ ಕಟ್ಟಿಗೆ ಸಂಪರ್ಕ, ಇದು ಉಪಾಧಿ. ಹಾಗಾದರೆ ಅಗ್ನಿ ಇದ್ದಲ್ಲೆಲ್ಲ ಧೂಮ ಇರಬೇಕು, ನಿಯಮ ಇಲ್ಲ. ಆದರೂ ಅಗ್ನಿ ಇದ್ದು ಆರ್ದ್ರೇಂದ್ರ ಸಂಯೋಗ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಹೊಗೆ ಬಂದೇ ಬರ್ತದೆ. ಹಾಗೆ ಉಪಾಧಿ ಯಾವುದಾಯಿತು? ಆರ್ದ್ರೇಂದ್ರ ಸಂಯೋಗ. ಈಗ ಸಾಧ್ಯ ವ್ಯಾಪಕತ್ವ, ಸಾಧನಾ ವ್ಯಾಪಕತ್ವ ಬರಬೇಕೀಗ. ಪರ್ವತಃ ಧೂಮವಾನ್ ಒಂದೇ ಹೇಳ್ತಾರೆ. ಸಾಧ್ಯ ಯಾವುದು? ಧೂಮವತ್ವ. ಧೂಮವಾನ್ ಅಂದರೆ ಧೂಮವತ್ವ ಅಂತ ಹೇಳಬೇಕು. ಹಾಗಾದರೆ ಯತ್ರ ಯತ್ರ ಧೂಮವತ್ವಂ, ಎಲ್ಲೆಲ್ಲಿ ಧೂಮ ಇದೆಯೋ, ಅಡಿಗೆ ಮೇಲೆ ಧೂಮ ಇದೆ, ಅಲ್ಲೇ ಆರ್ದ್ರೇಂದ್ರ ಸಂಯೋಗ ಇದೆ, ಹಸಿಗಟ್ಟಿಗೆ ಸಂಪರ್ಕ ಇದ್ದೇ ಇದೆ. ಒಂಚೂರಾದರೂ ಒದ್ದೆ ಆಗಿರುತ್ತದೆ. ಹಾಗೆ ಸಾಧ್ಯ ವ್ಯಾಪಕತ್ವ ಬಂತು ಯಾವುದಕ್ಕೆ? ಆರ್ದ್ರೇಂದ್ರ ಸಂಯೋಗಕ್ಕೆ. ಸಾಧನ ಯಾವುದು? ಒನ್ನಿ ಪರ್ವತಃ ಧೂಮವಾನ್ ಒನ್ನೇ ಸಾಧನ. ಅದೆಲ್ಲಿದೆ? ಪಕ್ಷದಲ್ಲಿದೆ. ಪಕ್ಷ ಯಾವುದು? ಪರ್ವತ. ಅಲ್ಲಿ ಆರ್ದ್ರೇಂದ್ರ ಸಂಯೋಗ ಇಲ್ಲ, ಪರ್ವತದಲ್ಲಿ ಆರ್ದ್ರ ಸಂಯೋಗ ಇಲ್ಲಿದೆ. ಆದರೆ ಸಾಧ್ಯ ವ್ಯಾಪಕತ್ವ, ಸಾಧನ ಅವ್ಯಾಪಕತ್ವ ಬಂತು, ಇದು ಉಪಾಧಿ ಅನ್ಸ್ಕೋಬಹುದು. ಆದರೆ ಇಲ್ಲಿ ಒಂದು ದಳ ಬರುತ್ತೆ, ಅನಾದಿ ಬಂಧ ನಾನಿವರ್ತದೆ ಅನಾದಿತ್ವಾತೆಂಬಲ್ಲಿ ನಾನಿವರ್ತತೆ ಅಂತ ಸಾಧ್ಯ. ಅದು ನಿವೃತ್ತಿ ಆಗುವುದಿಲ್ಲ. ಯಾವುದು ನಿವೃತ್ತಿ ಆಗುವುದಿಲ್ಲ? ಆತ್ಮ ನಿವೃತ್ತಿ ಆಗುವುದಿಲ್ಲ. ಅಲ್ಲಿ ನಿವರ್ತಕವೂ ಇಲ್ಲ, ನಿವರ್ತಕ ಅಭಾವ ಉಪಾಧಿ. ಸಾಧ್ಯ ವ್ಯಾಪಕತ್ವ ಬಂತು, ಸಾಧನ ವ್ಯಾಪಕತ್ವ ಬರಲ್ಲ. ಸಾಧನ ವ್ಯಾಪಕವೇ ಆಗಿಬಿಡುತ್ತವೆ. ಯಾವುದು? ಯತ್ರ ಅನಾದಿತ್ವಂ ಬಂಧದಲ್ಲಿ, ಅಲ್ಲಿ ನಿವರ್ತಕ ಅಭಾವ ಇಲ್ಲ, ನಿವರ್ತಕವೇ ಇದೆ. ಸಾಧನ ವ್ಯಾಪಕತ್ವ ಬಂತು, ಅದು ಉಪಾಧಿನೇ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾದ್ಯ ಸಾಧನ ವ್ಯಾಪಕತ್ವ, ಸಾಧನ ಅವ್ಯಾಪಕತ್ವ ಬರಬೇಕು. ಸಾಧನ ವ್ಯಾಪಕ ಆಗಿಬಿಡುತ್ತೆ ಹೇತು, ಅದು ಉಪಾಧಿ ಆಗುವುದಿಲ್ಲ, ನಿವರ್ತಕ ಭಾವ ಎಂಬುದು. ನ ದ್ವಿತೀಯ, ಎರಡನೇದು ಯಾವುದು? ಸತ್ಪ್ರತಿಪಕ್ಷ ಅಂತ ಹೇಳಬೇಕು. ಸತ್ಪ್ರತಿಪಕ್ಷ ಹಾಗೆ ಹೇಳಿದ ಸಂಸಾರ ಬಂಧ ನಿವರ್ತತೆ, ನಿವರ್ತಕ ವತ್ವಾತ್ ಅಂತ ಹೇಳಬೇಕು. ಅಂತ ಹೇಳಿದ್ರೆ ಆ ರೀತಿ ಹೇಳಬೇಕು, ಅಸಿದ್ಧೇಹಿ ಅದು ಸಿದ್ಧಿಯೇ ಆಗುವುದಿಲ್ಲ. ಹೇಗೆ? ಈಗ ಒಂದು ಅನುಮಾನ ಮಾಡೋಣ. ಸತ್ಪ್ರತಿಪಕ್ಷ ಅನುಮಾನ, ಶಬ್ದ ನಿತ್ಯ, ಶಬ್ದವು ನಿತ್ಯ, ಶ್ರಾವಣತ್ವ ಹಿಂಗೆ ಸಾಧನೆ ಮಾಡ್ಬೋದು ನಾವು. ಶಬ್ದವು ನಮಗೆ ಶ್ರವಣ ಪ್ರತ್ಯಕ್ಷ ಗೋಚರವಾಗಿದೆ, ಆದ್ದರಿಂದ ಅದು ನಿತ್ಯ ಅಂತ ನಾನು ಹೇಳ್ತೀನಿ. ಕೇಳಿಸ್ತಾ ಇರೋದ್ರಿಂದ ಇದು ನಿತ್ಯ ಅಂತ ಹೇಳ್ತಾ ಇದ್ದೀನಿ. ಇದು ಸಾಧನೆ ಸಾಧನೆ ಆಗಲ್ತಾ ಇದು, ಕೇಳಿದ ಮಾತ್ರಕ್ಕೆ ನಿತ್ಯ ಆಗಿ ಸಾಧ್ಯ ಇದೆಯಾ? ಹಾಗೆ ಯಾವಾಗಲೂ ಕೇಳಿಸ್ತಾ ಇರ್ಬೇಕು ಶಬ್ದ ಅಷ್ಟೇ. ಇದು ದುಷ್ಟ ಅನುಮಾನ. ದೃಷ್ಟಾಂತ ಯಾವುದು? ಶಬ್ದತ್ವವತ್, ಶಬ್ದತ್ವ ಜಾತಿ ಅದು ನಿತ್ಯ. ಹೇಗೋ ಹಾಗೆ ಶ್ರಾವಣತ್ವವೂ ಕೂಡ ಇದ್ದಿದ್ದರಿಂದ ಶಬ್ದವು ನಿತ್ಯ ಅಂತ ಸಾಧನೆ ಮಾಡೋದು. ಇದಕ್ಕೆ ಇನ್ನೊಂದು ಅನುಮಾನ ನಾವು ಹೇಳ್ಬೋದು. ಹೇಗೆ? ಶಬ್ದ ಅನಿತ್ಯ ಕಾರ್ಯತ್ವ ಘಟವತ್ ಅಂತ ಅನುಮಾನ ಮಾಡ್ಬೋದು. ಶಬ್ದ ಅನಿತ್ಯ, ಈಗೇನು ಮಾಡಿದ್ವಿ? ಹಿಂದಿನ ಅನುಮಾನಕ್ಕೂ ಈ ಅನುಮಾನಕ್ಕೂ ಸತ್ವಪಕ್ಷ ಅನುಮಾನ ಮಾಡಿದ್ವಿ. ಶಬ್ದವು ನಿತ್ಯವು ಶ್ರಾವಣವಾದ್ದರಿಂದ ಶಬ್ದತ್ವವದು, ಶಬ್ದತ್ವ ಜಾತಿ ಅದು, ಅದು ನಿತ್ಯ. ಹಾಗೆ ಇದು ನಿತ್ಯ ಆಗಲಿ ಅಂತ ಹೇಳೋದು. ಈ ಅನುಮಾನಕ್ಕೆ ನಾವು ಶಬ್ದ ಅನಿತ್ಯ ಕಾರ್ಯತ್ವ ಘಟವತ್ ಅಂತ ಹೇಳ್ತೀವಿ. ಶಬ್ದವು ಕಾರ್ಯವಾದ್ದರಿಂದ ಘಟದಂತೆ ಅದು ನಾಶ ಆಗತ್ತೆ ಅಂತ ಅನುಮಾನ ಮಾಡ್ತೀವಿ. ಇದೇನು?
ಸತ್ಪುರು ಲಕ್ಷ ಅನುಮಾನ. ಅಜ್ಞಾನಂ ನಾನಿವರ್ತತೆ ಅನಾದಿತ್ವಾತ್ ಅಂತ ಹೇಳಿದ್ರೆ, ಅಜ್ಞಾನಂ ನಿವರ್ತತೆ ನಿವರ್ತಕತ್ವಾತ್ ಅಂತ ಹೇಳಬೇಕು. ಇದು ಒಪ್ಪಲ್ಲ ಅಂತಾರೆ ಅವರು. ಅಜ್ಞಾನಂ ನಿವರ್ತತೆ ನಿವರ್ತಕತ್ವಾತ್ ಅಂತ ಹೇಳಿದ್ರೆ, ಅಜ್ಞಾನ ಎಂಬತಕ್ಕಂಥದ್ದೇನಿದೆ ಅದು ನಿವೃತ್ತಿ ಆಗೋದಿಲ್ಲ ಅಂತ ಹೇಳತಕ್ಕಂಥ ವ್ಯಕ್ತಿ, ಅಜ್ಞಾನವು ನಿವೃತ್ತಿ ಆಗೋದಿಲ್ಲ ಅಂತ ಹೇಳತಕ್ಕಂಥ ವ್ಯಕ್ತಿಗೆ ನಿವರ್ತಕತ್ವವನ್ನು ಅವನೆಲ್ಲ ಒಪ್ತಾನೆ? ನಿವರ್ತಕತ್ವನು ಒಪ್ಪೋದಿಲ್ಲ ಅವನು. ಅಜ್ಞಾನ ಎಂಬತಕ್ಕಂಥದ್ದೇನಿದೆ ಅದು ನಿವೃತ್ತಿ ಅಭಾವ. ಯಾರು ಅಜ್ಞಾನ ಎಂಬುದಕ್ಕೆ ನಿವೃತ್ತಿ ಆಗೋದಿಲ್ಲ ಅಂತ ಹೇಳ್ತಾನೆ, ಅದಕ್ಕೆ ನಿವರ್ತಕ ಇದೆ ಅಂತ ಒಪ್ತಾನ ಅವನು? ಇಲ್ಲ. ಆದ್ದರಿಂದ ಅಸಿದ್ದೇಹೆ ಅಂತ ಹೇಳಿದ್ದು ಅಲ್ವಾ, ಅದು ಅಸಿದ್ದೇಹೆ. ಆಮೇಲೆ ನೋಡಿ, ಅದೇ ಅಸಿದ್ದೇಹೆ ನಹಿ. ನೋಡಿ, ಅಜ್ಞಾನಸ್ಯ ಅನಾದಿತೆಯ ನಿವೃತ್ತಿ ಅನುಪಪತ್ತಿಂ, ಅಜ್ಞಾನವು ಅನಾದಿ ಆದ್ದರಿಂದ ನಿವೃತ್ತಿಯನ್ನು ಆಗಲಿಕ್ಕಿಲ್ಲ ಅಂತ ಹೇಳುವ ವ್ಯಕ್ತಿ ತನ್ನ ನಿವರ್ತಕಂ ಅಭ್ಯವೈತಿ, ನಿವರ್ತಕದಿಂದ ಒಪ್ತಾನ? ಒಪ್ಪಲ್ಲ. ಕಿಂತು ಅನಾದಿತ್ವೇನ ತದಭಾವಮಪಿ ಅನುವಿನೋತಿ, ಅನಾದಿ ಆದ್ದರಿಂದ ಇದ್ಯಾಕೆ ನಿವೃತ್ತಿ ಆಗಬಾರದು ಅಂತ ನಾವು ಹೇಳಿದ್ರೆ, ಯಾಕೆ ನಿವೃತ್ತಿ ಆಗುತ್ತೆ ಅನಾದಿ ಆದ್ದರಿಂದ ಅಂತ ಹಿಂಗೆ ಹೇಳ್ತಾನ. ಇನ್ನೆಲ್ಲ ಪ್ರಾಗಭಾವಾದಿಗಳೆಲ್ಲ ಹೇಳ್ಕೊಂಡು ಅದೆಲ್ಲ ತಪ್ಪು ಅಂತ ಹೇಳ್ತಾರೆ. ಯದಪಿ ಪ್ರಾಗಭಾವೇ ವಿವಿಚಾರೋದ್ಭಾವನಂ, ಪ್ರಾಗಭಾವದಲ್ಲಿ ವಿಭಿಚಾರ ಉದ್ಭಾವನ ಮಾಡಿದರು ಅಲ್ಲಿ ನಾವು ಭಾವತ್ವ ಎಂಬ ವಿಶೇಷ ಕೊಡ್ತೀವಿ ನಾವು. ಅಂದರೆ ಹೇಗೆ ಭಾವತ್ವ ವಿಶಿಷ್ಟವಾದ ಅನಾದಿತ್ವ ಎಲ್ಲಿದೆಯೋ ಅಲ್ವಾ ಅದು ನಾಶ ಆಗಬಹುದು. ಭಾವತ್ವ ವಿಶಿಷ್ಟವಾದ ಅನಾದಿತ್ವ ಎಲ್ಲಿದೆಯೋ ಅದು ನಾಶ ಹೊಂದಬಹುದು. ಹೇತು ವಿಶೇಷಣಂತ ವಿಶೇಷಣಾತ ಯುಕ್ತ. ಇನ್ನು ಯದಪಿ ಸುಗತಾನ್ ಸುಗತಾನಾಂ ಇತ್ಯಾದಿ ತದ ಅತ್ಯಂತಂ ಅಸಂಗತಂ, ಬೌದ್ಧರು ಹಿಂಗೆ ಹೇಳ್ತಾರೆ ಅಂತ ಒಂದು ದೃಷ್ಟಾಂತ ಕೊಟ್ಟ, ಅದು ತಪ್ಪು. ಯಾಕೆ ಅಂತಾನೆ, ಹಿ ವಾಸನಾನಾಂ ಅನಾದಿತ್ವಂ ವೈನಾಶಿಕಾ ಅಭ್ಯುಪಯಂತಿ, ವಾಸನಾದಿಗಳಿಗೆ ಅನಾದಿತ್ವ ಒಪ್ಪೇ ಇಲ್ಲ ಅವರು. ಯಾರು? ವೈನಾಶಿಕರು. ವೈನಾಶಿಕರು ಅಂದರೆ ಬೌದ್ಧರಿದ್ದಾರಲ್ಲ ಅವರು. ವಾಸನಾಗಳು ವಾಸನ ಎಂಬತಕ್ಕಂಥದ್ದು ಅನಾದಿ ಎಂಬುದಾಗಿ ಒಪ್ಪೇ ಇಲ್ಲ. ನೀ ಹೇಳ್ತಾ ಇದ್ದೀ ಅನಾದಿ ಆಗತಕ್ಕಂಥ ಯಾವ ವಾಸನ ಇದೆ ಅದು ತತ್ವಜ್ಞಾನ ಪರಿಭಾವನಾದಿಂದ ಹೋಗುತ್ತೆ ಅಂತ ಹೇಳಿದಿ, ಅದೇ ತಪ್ಪು. ಅದು ಒಪ್ಪೇ ಇಲ್ಲ ಅವನ ತಪ್ಪು, ಅವ್ರ ಮದುವೆ ಗೊತ್ತಾಗಿಲ್ಲ ನನಗೆ ಅಂತ. ನಜ ತದ್ವ್ಯತಿರಿಕ್ತ ಸಂತಾನಂ, ವಾಸನಾಕ್ಕಿಂತ ಬಿಟ್ಟು ಅತಿರಿಕ್ತವಾದ ಒಂದು ಸಂತಾನ ಅಂತ ಒಂದು ಇಲ್ಲೇ ಇಲ್ಲ ಅವರು. ಏನ ತತ್ರ ವ್ಯಭಿಚಾರ ಉದ್ಭಾವಿಯೇತ, ಇದು ನೈಯಾಯಿಕರು ಹೇಳಿದರು. ನಚ ನೈಯಾಯಿಕಾದಯ ಮಿಥ್ಯಾಜ್ಞಾನಸ ಅನಾದಿತ, ಮಿಥ್ಯಾಜ್ಞಾನ ಎಂಬುದು ಅನಾದಿ ಅಂತಾಗಲಿ ತದ್ವ್ಯತಿರಿಕ್ತವ ಪ್ರವಾಹಂ ಅಂಗೀಕೃತೆ ಅಲ್ವಾ, ಅದಕ್ಕಿಂತ ಅತಿರಿಕ್ತವಾದ ಪ್ರವಾಹವನ್ನೇ ಒಪ್ಪಲ್ಲ ಅವರು. ಇನ್ನು ಪರಮಾಣು ಶಾಮತಾಪಿ ಸಾಧಿರೇವ, ಪರಮಾಣುವಿನಲ್ಲಿರತಕ್ಕಂಥ ಒಂದು ಶಾಮತ ಇದಲ್ಲ ಅದು ಹುಟ್ಟೋದೆ ಅಲ್ವಾ. ಪರಮಾಣು ಶಾಮತಾಪಿ ಏನಾಗಿದೆ, ಪರಮಾಣು ಶಾಮತಾಪಿ ಸಾಧಿರೇವ. ಯಾಕೆ ನಹಿ ಪರಮಾಣು ಪಾಕಸಿ ಇದಂ ಪ್ರಥಮತ ಇತ್ತು ಸತ್ತಿದ್ದಂತಹ, ಅಂದರೆ ಇದೇ ಮೊಟ್ಟ ಮೊದಲು ಅಂತ ಯಾರು ಹೇಳ್ತಾರೆ? ಪರಮಾಣು ಇದಲ್ಲ ಅದು ಪರಮಾಣು ಪಾಕಸ್ಯ, ಪಾಕದಿಂದ ಪರಮಾಣುಗತವಾದ ಶಾಮತ ಹೋಗುತ್ತೆ. ಆದರೆ ಪಾಕ ಆದಾಗ ಇದೇ ಮೊಟ್ಟ ಮೊದಲು ಬಣ್ಣ ಅದು ಕಪ್ಪು ಹೋಯಿತು ಅಂತ ಏನು ಹೇಳಲ್ಲ ಅವರು, ಹಂಗೇನು ಹೇಳ್ತಾರೆ. ಆದ್ದರಿಂದ ನೀವು ಹೇಳಿದಕ್ಕಂಥ ಆ ಮತದ ಅನುವಾದ ಇದಲ್ಲ ಅದು ಕೂಡ ಸರಿಯಲ್ಲ. ಆದ್ದರಿಂದ ನೀವು ಹೇಳಿದ್ದು ಯಾವುದು ಸರಿಯಿಲ್ಲ ಅಂತ ಅರ್ಥ ಆಯ್ತು. ಈಗ ಯಾಕೆ ಅಂತ ಹೇಳಿದ್ರೆ, ಬುದ್ಧರಿದ್ದಲ್ಲ ಅವರು ಸಂಸ್ಕಾರಗಳೆಲ್ಲವೂ ಕೂಡ ಅನಾದಿ ಅಂತ ಒಪ್ಪಿಲ್ಲ ಅವರು. ಕ್ಷಣಿಕವಾದಿಗಳು, ಒಂದೊಂದು ಕ್ಷಣ ನಾಶ ಆಗ್ತಾ ಇರ್ತಾರೆ. ಒಂದು ಕ್ಷಣದಲ್ಲಿ ಅಂಥದ್ದೇ ಆದ ಒಂದು ವಸ್ತು ಸೃಷ್ಟಿ ಮಾಡಿ ಅದು ನಾಶ ಆಗ್ಬಿಡುತ್ತೆ. ಆದ್ದರಿಂದ ಕ್ಷಣಿಕತ್ವ. ಇನ್ನು ಜಾತಂ ವಸ್ತು ಸ್ವಸದೃಶಂ ವಸ್ತು ಉತ್ಪಾದನೆ ನಶ್ಯತಿ ಇದು ದೇಶ ಮತವು.
ಹುಟ್ಟಿದಕ್ಕಂಥ ವಸ್ತು ತನ್ನಂತೆ ಇರತಕ್ಕಂಥ ಇನ್ನೊಂದು ವಸ್ತುವನ್ನು ಉತ್ಪಾದನೆ ಮಾಡಿ ನಾಶ ಆಗತ್ತಂತೆ. ವಾಸನಾ ಸಂತಾನಾನ ವಾಸನಾ ಅತಿರಿಕ್ತತ್ವ ಭಾವಾತ್, ವಾಸನಾ ಸಂತಾನ ಅಂದರೆ ಒಂದೇ, ವಾಸನಾ ಅಂದರೂ ಒಂದೇ, ಬೇರೆ ಇಲ್ಲ. ಅದು ದಾರದಂತೆ, ದಾರ ದಾರ ಇತ್ತಲ್ಲ ಹಾಗೆ. ನಾಳೆ ಹೇಳ್ತಾರೆ.